ಸಿದ್ಧಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ಇಂಡಿಯನ್ ಎಕಾನಮಿ ಮೇಲೆ ಭಾರತದ ಆರ್ಥಿಕತೆ ಅದರ ಮೇಲೆ ಹನ್ನೊಂದನೇ ಒಂದು ವಿಡಿಯೋ ಆಗಿದೆ ಸೊ ಇದರಲ್ಲಿ ನಾವು ಎಲ್ಲ ಯಾವುದೆಲ್ಲ ಟಾಪಿಕನ್ನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ ಈ ಒಂದು ಅಗ್ರಿಕಲ್ಚರ್ ಮತ್ತು ಫುಡ್ ಮ್ಯಾನೇಜ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಇಂಡಿಯನ್ ಎಕಾನಮಿ ನಿಂತ್ಕೊಂಡಿರೋದೇ ಮೂರು ಸೆಕ್ಟರ್ಗಳ ಮೇಲೆ ಮೇನ್ಲಿ ಸೊ ವ್ಯವಸಾಯ ಕೃಷಿ ಸೊ ಇನ್ನೊಂದು ಇಂಡಸ್ಟ್ರೀಸ್ ಮತ್ತು ಸೇವಾ ವಲಯ ಏನು ಕರಿತೀವಿ ಸರ್ವಿಸ್ ಸೆಕ್ಟರ್ ಅಂತ ಹೇಳಿ ಸೊ ಅಗ್ರಿಕಲ್ಚರ್ ಇದರಲ್ಲಿ ಬಹಳ ಒಂದು ಮಹತ್ವದ ಪಾತ್ರ ವಹಿಸುತ್ತೆ ಇಂಡಿಯನ್ ಎಕಾನಮಿಯಲ್ಲಿ ಹೇಗೆ ಈ ಕೃಷಿ ನಮ್ಮನು ಆದಾಯಕ್ಕೆ ನಮ್ಮ ದೇಶದ ಆದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಯಾವ್ಯಾವೆಲ್ಲ ಅಂಶಗಳನ್ನು ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೃಷಿ ಮೇಲೆ ಅರ್ಥ ಮಾಡ್ಕೋಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡೋಣ ಸೊ ನಾವು ಕವರ್ ಮಾಡ್ತಿರೋಂಥ ಟಾಪಿಕ್ಗಳು ಇದರಲ್ಲಿ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಗ್ರಿಕಲ್ಚರ್ ಇಂಡಸ್ಟ್ರಿ ಹೇಗಿದೆ ಅದರ ಸ್ಟೇಟಸ್ ಏನಿದೆ ನಮ್ಮ ದೇಶದಲ್ಲಿ ಇವಾಗ ಎಷ್ಟು ಜನರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರ ಒಂದು ಎಷ್ಟು ಜನರಿಗೆ ಅದ್ರ ಕೆಲಸ ಕೊಡುತ್ತೆ ನಮ್ಮ ಜಿ ಡಿ ಪಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಮತ್ತು ಸೀಸನ್ಸ್ ಖಾರೀಫ್ ಮತ್ತೆ ರಾಬಿ ಸೀಸನ್ಸ್ ಮೇನ್ ಎರಡು ಸೀಸನ್ಗಳಿದಾವೆ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾವ್ಯಾವೆಲ್ಲ ಬೆಳೆಗಳನ್ನು ಈ ಸೀಸನ್ಗಳಲ್ಲಿ ನಾವು ಬೆಳಿತೀವಿ ಅದನ್ನ ನೋಡೋಣ ಮತ್ತೆ ಫುಡ್ ಫಿಲಾಸಫಿ ಆಹಾರದ ಏನು ನಾವು ಅಥವಾ ಪಾಲಿಸಿದ್ದೀವಿ ಮೊದಲು ಏನು ಪಾಲಿಸ್ತಾ ಇದ್ವಿ ಮತ್ತು ಇವತ್ತು ಏನು ನಾವು ಪಾಲಿಸ್ತಾ ಇದೀವಿ ಸೊ ಎರಡು ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಮತ್ತು ಭೂ ಸುಧಾರಣೆಗಳು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಏನು ಹೇಳಿ ಕರಿತೀವಿ ಅದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಕೃಷಿಗೆ ಭೂ ಸುಧಾರಣೆ ಬಹಳ ಇಂಪಾರ್ಟೆಂಟ್ ಭೂಮಿನ ಇಲ್ಲದೇ ಇದ್ರೆ ನಾವು ಬೆಳೆಯೋದು ಭಾರಿ ಕಷ್ಟ ಆಗುತ್ತೆ ಯಾವ್ಯಾವ ತರಹದ ಕಾನೂನುಗಳನ್ನು ನಮ್ಮ ಸರ್ಕಾರ ತೊಗೊಂಡು ಬಂತು ರಿಫಾರ್ಮ್ಸನ್ನು ಮಾಡ್ತಾ ಬಂತು ಎಲ್ಲ ಅಂಶಗಳನ್ನು ಇವತ್ತು ನಾವು ಇದರಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ಹತ್ತನೇ ಒಂದು ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಟಾಪಿಕ್ಸನ್ನು ಚರ್ಚೆ ಮಾಡಿದ್ವಿ ಅಂತ ನೋಡೋದಾದರೆ ಅದರಲ್ಲಿ ನಾವು ಹಣದಬ್ಬರ ಬರ ಇನ್ಫ್ಲೇಷನ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅದರಲ್ಲಿ ಎಸ್ಪೆಷಲಿ ನಾವು ಫಿಲಿಪ್ಸ್ ಕರ್ವ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸೊ ಈ ಒಂದು ಅಂಶಗಳನ್ನ ನಾವು ಚರ್ಚೆ ಮಾಡೋದ್ರಿಂದ ನಮಗೆ ಒಂದು ಕಂಟಿನ್ಯೂಟಿ ಸಿಗುತ್ತೆ ಯಾರೆಲ್ಲ ಈ ಲೆಕ್ಚರ್ ಹತ್ತು ಏನಿದೆ ವಿಡಿಯೋ ಹತ್ತು ಏನಿದೆ ಸೊ ಅದನ್ನ ಯಾರೆಲ್ಲ ನೋಡಿಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಇಂಡಿಯನ್ ಎಕಾನಮಿ ಪ್ಲೇ ಲಿಸ್ಟ್ ಅಲ್ಲಿ ನಮಗೆ ಈ ಲೆಕ್ಚರ್ ನಿಮಗೆ ಸಿಗುತ್ತೆ ಸೊ ಅದರಲ್ಲಿ ಯಾವ್ಯಾವ ವಿಷಯಗಳನ್ನ ನಾವು ಕವರ್ ಮಾಡಿದ್ವಿ ಅಂದ್ರೆ ಒಂದು ಫಿಲಿಪ್ಸ್ ಕರ್ ಫಿಲಿಪ್ಸ್ ಕರ್ವ್ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇನ್ಫ್ಲೇಷನ್ ಹಣದಬ್ಬರ ಮತ್ತು ನಿರುದ್ಯೋಗ ಎರಡರ ಮಧ್ಯ ಇರುವಂತಹ ಒಂದು ರಿಲೇಷನ್ ಏನಿದೆ ಸಂಬಂಧ ಏನಿದೆ ಅಂತ ಹೇಳಿ ನಾವು ಅದರಲ್ಲಿ ಚರ್ಚೆ ಮಾಡಿದ್ವಿ ಪ್ರೀಫ್ ಆಗಿ ನೋಡ್ಬೇಕಾದ್ರೆ ಹೇಗೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿರುದ್ಯೋಗ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಹೋಗುತ್ತೆ ಸೊ ಇದನ್ನ ಈ ಫಿಲಿಪ್ಸ್ ಅನ್ನೋರು ಏನು ಹೇಳಿದ್ರು ಸೊ ಅದನ್ನ ಈ ಫಿಲಿಪ್ಸ್ ಕಾರ್ ಅಲ್ಲಿ ನಾವು ನೋಡಿದ್ವಿ ಇದು ಎಕ್ಸಾಮ್ಸ್ ಅಲ್ಲಿ ಬಹಳ ಸರಿ ಕೇಳಿದ್ದಾರೆ ಫಿಲಿಪ್ಸ್ ಕಾರ್ ಅಂದ್ರೆ ಏನು ಅಂತ ಹೇಳಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಜಿ ಡಿ ಪಿ ಡಿಫ್ಲೇಟರ್ ಜಿ ಡಿ ಪಿ ಡಿಫ್ಲೇಟರ್ ಬೆಲೆಗಳು ಹೇಗೆ ವ್ಯತ್ಯಾಸಗಳಾಗ್ತಿದೆ ಅಂತ ಹೇಳಿ ಈ ಜಿ ಡಿ ಪಿ ಡಿಫ್ಲೇಟರ್ ಅದನ್ನು ತೋರಿಸುತ್ತೆ ಇದನ್ನು ನಾವು ಸ್ಟಡಿ ಮಾಡಿದ್ವಿ ಜಿ ಡಿ ಪಿ ಡಿಫ್ಲೇಟರ್ ಅನ್ನ ಹೇಗೆ ನಾವು ಅಳಿಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನೋಡಿದ್ವಿ ನಾವು ಅಂದರೆ ನಾಮಿನಲ್ ಜಿ ಡಿ ಪಿ ಅಂದರೆ ಕರೆಂಟ್ ಪ್ರೈಸಸ್ ಅಂದರೆ ಇವತ್ತು ಇರುವಂತಹ ಬೆಲೆ ಮತ್ತು ನಾವು ಬೇಸಿಯರ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಮೂಲ ವರ್ಷ ಸೊ ಆ ಒಂದು ಬೆಲೆಗಳಿರುವಂತಹ ವ್ಯತ್ಯಾಸ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಜಿ ಡಿ ಪಿ ಡಿಫ್ಲೇಟರ್ ಇದನ್ನು ತೋರಿಸುತ್ತೆ ನೆಕ್ಸ್ಟ್ ಮಾಡಿದ್ವಿ ಬೇಸ್ ಇಯರ್ ಬೇಸ್ ಇಯರ್ ಮಹತ್ವ ಏನು ಅಂತ ಕೂಡ ನೋಡಿದ್ದೀವಿ ನಾವು ಯಾಕೆ ಅಂದರೆ ಏನೇ ಒಂದು ನಮಗೆ ರಿಸಲ್ಟ್ ನಾವು ನೋಡಬೇಕಾದ್ರೆ ನಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಮಗೆ ಬೇಕಾಗುತ್ತೆ ಸೊ ಅದೇ ಥರ ನಾವು ಬೇಸ್ ಇಯರ್ ಮಹತ್ವ ಏನು ಅದರ ಮಟ್ಟಿಗೆ ನಮ್ಮ ಇಂಡಿಯನ್ ಎಕಾನಮಿಯಲ್ಲಿ ನಾವು ಯಾವ ಬೇಸ್ ಇಯರ್ನ ಉಪಯೋಗ ಮಾಡ್ತೀವಿ ಅಂದರೆ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನ್ನು ಉಪಯೋಗ ಮಾಡ್ತೀವಿ ಸೊ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ ಮತ್ತು ಹಣದಬ್ಬರದ ಪರಿಣಾಮಗಳು ಏನಿದಾವೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ನಾವು ನೋಡಿದ್ವಿ ಉದ್ಯೋಗಕ್ಕೆ ಏನು ಸಮಸ್ಯೆ ಆಗುತ್ತೆ ನಮ್ಮ ದೇಶದ ಆದಾಯಕ್ಕೆ ಏನು ಸಮಸ್ಯೆ ಆಗುತ್ತೆ ಇನ್ವೆಸ್ಟ್ಮೆಂಟ್ಸ್ಗೆ ಏನು ಸಮಸ್ಯೆ ಆಗುತ್ತೆ ಎಲ್ಲ ಅಂಶಗಳನ್ನ ನಾವು ಹಣದಬ್ಬರದ ಪರಿಣಾಮಗಳು ಏನು ಅಂತ ಅದನ್ನು ಕೂಡ ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ ಮತ್ತು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು ನಮ್ಮ ದೇಶದಲ್ಲಿ ಈ ಇನ್ಫ್ಲೇಷನ್ ಹಣದಬ್ಬರವನ್ನು ನಾವು ಅಳೆಯೋದಕ್ಕೋಸ್ಕರ ಯಾವ ಒಂದು ಇಂಡೆಕ್ಸ್ ಅನ್ನ ಉಪಯೋಗ ಮಾಡ್ತೀವಿ ಇದನ್ನು ಕೂಡ ನಾವು ನೋಡಿದ್ವಿ ಮತ್ತು ಲಾಸ್ಟ್ ಅಲ್ಲಿ ಬಿಸ್ನೆಸ್ ಸೈಕಲ್ ಹೇಗೆ ಒಂದು ಎಕಾನಮಿ ಬೇರೆ ಬೇರೆ ಸೈಕಲ್ಸ್ಗೆ ಹೋಗುತ್ತೆ ನಾವೆಲ್ಲ ನ್ಯೂಸ್ ಅಲ್ಲಿ ಕೇಳಿರ್ತೀವಿ ರಿಸೆಷನ್ ಅಂತ ಕೇಳಿರ್ತೀವಿ ಬೂಮ್ ಎಕಾನಮಿ ಬೂಮ್ ಅಂತ ಕೇಳಿರ್ತೀವಿ ಅದೇ ತರ ಡಿಪ್ರೆಷನ್ ಅಂತ ಕೇಳಿರ್ತೀವಿ ಎಲ್ಲ ಅಂಶಗಳನ್ನ ಈ ಬಿಸ್ನೆಸ್ ಸೈಕಲ್ ಅಲ್ಲಿ ನಾವು ನೋಡಿದ್ವಿ ಸೊ ಯಾರ್ಯಾರೆಲ್ಲ ಈ ಹತ್ತೆ ಒಂದು ವಿಡಿಯೋ ನೋಡಿಲ್ಲ ಎಲ್ಲರೂ ಇದನ್ನ ನೋಡಿ ಯಾಕಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದು ಬಹಳ ಮುಖ್ಯ ಆಗುತ್ತೆ ಸೊ ಎಲ್ಲ ಒಂದು ಟಾಪಿಕ್ಸ್ ಅನ್ನು ಡೀಟೇಲ್ ಆಗಿ ನಾವು ಈ ಹತ್ತನೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದೀವಿ ಹಾಗಿದ್ರೆ ಇವತ್ತಿನ ಒಂದು ವಿಷಯ ಏನಿದೆ ಅಗ್ರಿಕಲ್ಚರ್ ವ್ಯವಸಾಯ ಅಥವಾ ಕೃಷಿ ಅನ್ನೋದು ಏನು ಕರಿತೀವಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ನೋಡ್ತಾ ಹೋಗೋಣ ಸೊ ಫಸ್ಟ್ ದಿ ಮಾನಿಟರಿ ಪಾಯಿಂಟ್ ಆಫ್ ವ್ಯೂ ದ ಶೇರ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಇಂಡಿಯನ್ ಎಕಾನಮಿ ಸೆವೆಂಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ದಿ ಜಿ ಡಿ ಪಿ ಜಿ ಡಿ ಪಿ ನಮ್ಮ ದೇಶದ ಒಂದು ಆದಾಯನ ತೋರಿಸುತ್ತೆ ಸೊ ಅದರಲ್ಲಿ ಇವತ್ತಿನ ಒಂದು ದಿನಕ್ಕೆ ನಮ್ಮ ಏನು ಕೃಷಿಯ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ ಅದು ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಇದೆ ಎಷ್ಟಿದೆ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟಿದೆ ಅದು ಆದ್ರೆ ನಾವು ಹತ್ತೊಂಬತ್ ನೂರ ಐವತ್ತು ಮತ್ತು ಐವತ್ ಒಂದರಲ್ಲಿ ಇದರ ಒಂದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಅಂತ ನಾವು ನೋಡೋದಾದ್ರೆ ಅದು ಐವತ್ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ನಮ್ಗೆ ಯಾವಾಗ ಸ್ವಾತಂತ್ರ್ಯ ಬಂದು ಹತ್ತೊಂಬತ್ ನೂರ ನಲ್ವತ್ ನಲವತ್ತೇಳು ಆದ್ಮೇಲೆ ಏನಾಯ್ತು ವ್ಯವಸಾಯ ನಮ್ಮ ದೇಶ ವ್ಯವಸಾಯ ಮೇಲೆ ಬಹಳ ಡಿಪೆಂಡ್ ಆಗಿತ್ತು ತುಂಬಾ ಜನರು ವ್ಯವಸಾಯದ ಮೇಲೆ ಏನಾಗಿದ್ರು ಡಿಪೆಂಡ್ ಕೂಡ ಮೋರ್ ದೆನ್ ಏಟಿ ಟು ನೈನ್ಟಿ ಪರ್ಸೆಂಟ್ ನಮ್ಮ ದೇಶದ ಏನು ಜನಸಂಖ್ಯೆ ಇದೆ ಅವರೆಲ್ಲ ವ್ಯವಸಾಯದಲ್ಲಿನೇ ತೊಡ್ಕೊಳ್ತಿದ್ರು ಉಳಿದವರೆಲ್ಲ ಬೇರೆ ಬೇರೆ ಪ್ರೊಫೆಷನ್ಸ್ಗೆ ಏನಿರಬಹುದು ಸೊ ಆ ಪ್ರೊಫೆಷನ್ ಹೋಗ್ತಾ ಇದ್ರು ಅಲ್ಲಿ ಅವ್ರಿಗೂ ಬ್ರಿಟಿಷ್ ಆಳ್ತಾ ಇರೋ ಕಾರಣಕ್ಕೆ ಬ್ರಿಟಿಷರ್ ಎಲ್ಲರೂ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಅಥವಾ ಸರ್ಕಾರಿ ಹುದ್ದೆಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಾಗ್ಲಿ ಸೊ ಎಲ್ಲ ಕಂಪನಿಗಳಿಗೆ ಬ್ರಿಟಿಷರೇ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ದೇಶದವ್ರನ್ನ ಒಳ್ಳೆ ಹುದ್ದೆಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಅಥವಾ ಒಳ್ಳೆ ಕೆಲ್ಸಗಳಿಗೆ ಅವರು ಹೋಗಕ್ ಬಿಡ್ತಿರ್ಲಿಲ್ಲ ಸೊ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ರು ನಮ್ಮ ದೇಶದ ಜನರು ವ್ಯವಸಾಯ ಅಥವಾ ಕೃಷಿಯಲ್ಲೇ ಎಲ್ಲ ತೊಡಗಿಸ್ಕೊಂಡಿದ್ರು ಆಗಿರೋದ್ರಿಂದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರು ವ್ಯವಸಾಯದಲ್ಲೇ ತೊಡಕೊಂಡಿದ್ರು ಆಗಿರೋದ್ರಿಂದ ನಮ್ಮ ದೇಶದ ಜಿ ಡಿ ಪಿ ಏನಿತ್ತು ಅವತ್ತಿನ ಒಂದು ದಿನಕ್ಕೆ ಅದಕ್ಕೆ ನಮ್ಮ ದೇಶದ ಕೃಷಿ ಏನಿದೆ ಶೇಕಡ ಐವತ್ತ್ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಷ್ಟು ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇತ್ತು ಸಿ ಈ ಪಾಯಿಂಟ್ ನಿಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ದೇಶದ ವ್ಯವಸಾಯ ಹೇಗಿತ್ತು ವ್ಯವಸಾಯದ ಮೇಲೆ ಯಾವುದಾದ್ರು ಒಂದು ಎಸ್ ಐ ಬರೀರಿ ಅಂತ ಕೇಳಿದ್ರೆ ನಿಮ್ಗೆಲ್ಲ ಈ ಅಂಶಗಳೆಲ್ಲ ನಿಮಗೆ ಗೊತ್ತಿರ್ಬೇಕಾಗತ್ತೆ ಫ್ರಮ್ ದ ಲೈವ್ಲಿಹುಡ್ ಪಾಯಿಂಟ್ ಆಫ್ ವ್ಯೂ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್ ಇವತ್ತಿನ ಒಂದು ಪರಿಸ್ಥಿತಿಗೆ ನಾನು ಹೇಳ್ತಿದ್ದೀನಿ ಆ ಸ್ವತಂತ್ರ ಬಂದ ತಕ್ಷಣ ಏನಾಗಿತ್ತು ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಜನರು ವ್ಯವಸಾಯದಲ್ಲಿ ತೊಡ್ಕೊಳ್ತಾ ಇದ್ರು ಆದ್ರೆ ಈಗಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ನಾವು ನಮ್ಮ ದೇಶದಲ್ಲಿ ಎಷ್ಟು ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಐವತ್ತು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಜನ ಅಂದ್ರೆ ನಾವು ನೂರ ಮೂವತ್ತು ಕೋಟಿ ಇದೀವಿ ಅಂತಂದ್ರೆ ಅಂದಾಜು ಮೇಲೆ ಎಪ್ಪತ್ತು ಕೋಟಿಯಷ್ಟು ಜನ ಏನ್ ಮಾಡಿದ್ದಾರೆ ವ್ಯವಸಾಯದಲ್ಲಿ ತೊಡಕೊಂಡಿದ್ದಾರೆ ಸೊ ಆಗಿರೋದ್ರಿಂದ ಇದು ದೊಡ್ಡ ಒಂದು ಜನರಿಗೆ ಒಂದು ಅನ್ಆರ್ಗನೈಸ್ ಸೆಕ್ಟರ್ ಇರುವಂತಹ ಒಂದು ದೊಡ್ಡ ಒಂದು ಸೆಕ್ಟರ್ ಕೂಡ ಆಗಿದೆ ಸೊ ಇದು ಎಷ್ಟೊಂದು ಜನರಿಗೆ ಇದು ಕೆಲಸ ಕೊಡುತ್ತೆ ಹಾಗಿರೋದ್ರಿಂದ ನಮ್ಮ ದೇಶ ಇದನ್ನ ವ್ಯವಸಾಯವನ್ನು ನಾವು ನೆಗ್ಲೆಕ್ಟ್ ಮಾಡಲ್ಲ ಬೇರೆ ದೇಶಗಳಲ್ಲಿ ಡೆವಲಪ್ಡ್ ಕಂಟ್ರಿಗಳಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಬಹುದು ಆದ್ರೆ ನಮ್ಮ ದೇಶದಲ್ಲಿ ನಾವು ವ್ಯವಸಾಯನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈ ರೂರಲ್ ಜ ಏನು ವ್ಯಾಪ್ತಿ ಏನಿದೆ ನಮ್ದು ಇದರಲ್ಲಿ ಹಳ್ಳಿಗಳು ತುಂಬಾ ಇದೆ ಶೇಕಡ ನಾವು ಕೇವಲ ಒಂದು ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಜನರು ಮಾತ್ರ ಸಿಟಿಗಳಲ್ಲಿ ಅಹ್ ಅರ್ಬನ್ ಏರಿಯಾಗಳಲ್ಲಿ ವಾಸ ಮಾಡ್ತಿರ್ಬೋದು ವ್ಯವಸಾಯದಲ್ಲಿ ಶೇಕಡ ನಾನು ಹೇಳಿದಾಗ ಅರವತ್ತರಿಂದ ಐವತ್ತು ಪರ್ಸೆಂಟ್ ಜನ ಏನ್ ಮಾಡಿದ್ದಾರೆ ವ್ಯವಸಾಯದಲ್ಲಿ ತೊಡಕೊಂಡಿದ್ದಾರೆ ಸೊ ಹಾಗಿರೋದ್ರಿಂದ ಈ ಸೆಕ್ಟರ್ ನಮ್ಮ ದೇಶದ ಆರ್ಥಿಕತೆಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಜನ ಎಷ್ಟು ಪರ್ಸೆಂಟ್ ಜನರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಐವತ್ತು ಪರ್ಸೆಂಟ್ ಅಷ್ಟು ಏನಾಗಿದ್ದಾರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅಷ್ಟೊಂದು ಜನರಿಗೆ ಇದು ಜೀವನೋಪಾಯ ಆಗಿದೆ ವ್ಯವಸಾಯ ಸದ್ಯದ ಮಟ್ಟಿಗೆ ನೀವು ಕೃಷಿ ಸುಧಾರಣೆ ಮಸೂದೆಗಳ ಮೇಲೆ ಎಷ್ಟೊಂದು ಸ್ಟ್ರೈಕ್ ಆಗೋದೆಲ್ಲ ನೋಡಿದಿರಿ ಸೊ ಆಗಿರೋದ್ರಿಂದ ಈ ವ್ಯವಸಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಐ ರೇಟಿಂಗ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೂಡ ಎಷ್ಟು ಜನರು ಎಷ್ಟು ಶೇಕಡ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಟ್ ಮೀನ್ಸ್ ದಟ್ ಇನ್ನೊಂದು ಈ ಅಂಶ ನಾವು ತಿಳ್ಕೊಳ್ಬೇಕಾದ್ರೆ ಈಗ ನಾವು ನೋಡಿದಾಗೆ ಶೇಕಡ ಅರವತ್ತರಿಂದ ಎಪ್ಪತ್ತು ಕೋಟಿ ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಆಗಿರೋದ್ರಿಂದ ಬಟ್ ನಮ್ಮ ದೇಶದ ಜಿ ಡಿ ಪಿಗೆ ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವರು ಕೇವಲ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ನಷ್ಟು ಮಾತ್ರ ಆದಾಯ ಈ ವ್ಯವಸಾಯದಿಂದ ಬರ್ತಾ ಇದೆ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಕೋಟಿ ಜನರಿಗೆ ಏನಾಗಿದೆ ಶೇಕಡ ನಮ್ಮ ದೇಶದ ಜಿ ಡಿ ಪಿಗೆ ಕೇವಲ ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ಏನು ಇನ್ಕಮ್ ಇದೆ ಅಷ್ಟೊಂದು ಇನ್ಕಮ್ ಅರವತ್ತರಿಂದ ಎಪ್ಪತ್ತು ಕೋಟಿ ಜನರ ಮಧ್ಯ ಏನಾಗಿದೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗದೆ ಹೋದ್ರು ಕೂಡ ಅಷ್ಟು ಜನರಿಗೆ ಇರುವಂತಹ ಆದಾಯ ಮಾತ್ರ ಎಷ್ಟು ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಸೊ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಈ ಜನರು ಎಷ್ಟು ಜನರು ಇದು ವ್ಯವಸಾಯದಲ್ಲಿ ತೊಡಕೊಂಡಿದ್ದಾರೆ ಅವರ ಪರಿಸ್ಥಿತಿ ಇವತ್ತಿಗೂ ಕೂಡ ಬಹಳ ಸರಿ ಇಲ್ಲ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಹಾಗಿರೋದ್ರಿಂದ ನಾವು ರೈತರ ಆತ್ಮಹತ್ಯೆ ನೋಡ್ಕೊಳ್ತೀವಿ ಫಾರ್ಮರ್ ಸೂಸೈಡ್ ಅಂತ ಹೇಳಿ ಇದೆಲ್ಲ ಕಾರಣಕ್ಕೆ ಏನು ಈ ಸಮಸ್ಯೆ ಯಾಕಂದ್ರೆ ಅಷ್ಟೊಂದು ಜನರು ಅಷ್ಟೊಂದು ಕಡಿಮೆ ದುಡ್ಡಲ್ಲಿ ಬದುಕೋದು ಬಹಳ ಕಷ್ಟ ಆಗ್ಬಿಡುತ್ತೆ ಎರಡು ಸೆಕ್ಟರ್ ಗಳೇನಿದಾವೆ ಒಂದು ಇಂಡಸ್ಟ್ರೀಸ್ ಇದೆ ಇನ್ನೊಂದು ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ಒಂದು ವಲಯ ಸೊ ಈ ಸೆಕ್ಟರ್ ಅಲ್ಲಿ ಬಹಳ ಜನರು ಕಡಿಮೆ ಜನರು ಇದ್ರು ಕೂಡ ಅಲ್ಲಿಂದ ಬರುವಂತಹ ಆದಾಯ ಜಾಸ್ತಿ ಆಗಿದೆ ಬಟ್ ಈ ವ್ಯವಸಾಯದ ಪರಿಸ್ಥಿತಿ ಏನಾಗಿದೆ ಬಹಳ ಒಂದು ಸರಿ ಇಲ್ಲ ಇದು ಇವತ್ತಿನ ದಿನಕ್ಕೆ ನಾವು ಮೋರ್ ದೆನ್ ಸೆವೆಂಟಿ ಇಯರ್ಸ್ ಕಳೆದ್ರು ಸ್ವತಂತ್ರ ಕಳೆದ್ಬಿಟ್ಟು ಎಪ್ಪತ್ತು ವರ್ಷ ಆದ್ರೂ ಕೂಡ ಈ ನಮ್ಮ ದೇಶದಲ್ಲಿ ಬದುಕ್ತಿರುವಂತಹ ಕೃಷಿ ಮೇಲೆ ಡಿಪೆಂಡ್ ಆಗಿರುವಂತಹ ಜನರ ಒಂದು ಜೀವನ ಏನಾಗಿದೆ ಬಹಳ ಸರಿ ಇಲ್ಲ ಸೊ ಹಾಗಿರೋದ್ರಿಂದ ಈ ಒಂದು ಕ್ಷೇತ್ರವನ್ನು ನಾವು ಬಲಪಡಿಸಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಇದೆ ಅದ ಅದೇ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರಗಳು ಕೆಲಸ ಮಾಡಬೇಕು ಆಮೇಲೆ ಪಾಲಿಸಿ ನಿರ್ಧಾರಗಳನ್ನ ತಗೊಳ್ಬೇಕು ಸದ್ಯದ ಮಟ್ಟಿಗೆ ನಾವೆಲ್ಲ ನೋಡ್ತಾ ಇದ್ವಿ ಕೃಷಿ ಸುಧಾರಣಾ ಮಸೂದಿಗಳನ್ನು ನಾವು ಕೂಡ ನೋಡಿದ್ವಿ ಅದರಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ನೋಡಿದ್ವಿ ಅದರಲ್ಲಿ ಎ ಪಿ ಎಂ ಸಿಗಳನ್ನ ಈಗ ಬೈಪಾಸ್ ಮಾಡಿಬಿಟ್ಟು ಜನರು ಅಲ್ಲಿ ವ್ಯಾಪಾರ ಮಾಡಬಹುದು ಎಲ್ಲ ಅಂಶಗಳನ್ನ ನಾವು ಅಲ್ಲಿ ನೋಡಿದ್ವಿ ಸೊ ಈ ಎಲ್ಲ ಅಂಶಗಳು ಇದು ಇವತ್ತಿನ ದಿನದ ಒಂದು ಚರ್ಚೆ ಆಗಿಲ್ಲ ಇದು ಬಹಳ ದಿನದಿಂದ ಚರ್ಚೆ ಕೂಡ ನಡೀತಾ ಇದೆ ಆ ಎಲ್ಲ ಅಂಶಗಳನ್ನ ನಾವು ಬರ್ತಾ ಬರ್ತಾ ಮುಂದಿನ ವಿಡಿಯೋದಲ್ಲಿ ಈ ಒಂದು ಕೃಷಿ ಇರುವಂತಹ ಒಂದು ಚಾಪ್ಟರ್ ಮೇಲೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಜನರು ಕೇವಲ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಷ್ಟು ಅಷ್ಟು ಆದಾಯದಲ್ಲಿ ಬದುಕಬೇಕಾಗಿದೆ ಹಾಗಿರೋದ್ರಿಂದ ವ್ಯವಸಾಯದಲ್ಲಿ ತೊಡಗಿರುವಂತಹ ಜನರ ಪರಿಸ್ಥಿತಿ ಬಹಳ ಸರಿ ಇಲ್ಲ ಮತ್ತೆ ಏನಪ್ಪಾ ಅಂದರೆ ಈ ಡೆವಲಪ್ಡ್ ಏನಿದಾವೆ ನಮ್ಮ ದೇಶ ನಾವು ಬೇರೆ ದೇಶಕ್ಕೆ ಹೋಲಿಸ ಕೂಡ ಆಗೋಲ್ಲ ಅಮೆರಿಕದ ಜನಸಂಖ್ಯೆ ಎಷ್ಟಿದೆ ಅಲ್ಲಿ ಕೆ ಬಹಳ ಒಂದು ಮೂವತ್ತು ಕೋಟಿ ಜನರಿರ್ಬೋದು ಅವರ ಒಂದು ಭೂಮಿ ನಮ್ಗಿಂತ ಬಹಳ ಜಾಸ್ತಿ ಇದೆ ಸೊ ಹಾಗಿರೋದ್ರಿಂದ ಅದನ್ನು ಮತ್ತು ನಮ್ಮ ದೇಶನ ನಾವು ಕಂಪೇರ್ ಆಗಲ್ಲ ಯಾಕಂದ್ರೆ ಈ ಅಮೇರಿಕಾ ಇರಲಿ ಫ್ರಾನ್ಸ್ ಇರಲಿ ಯು ಕೆ ಇರಲಿ ಎಲ್ಲ ದೇಶಗಳು ನಮ್ಗಿಂತ ಎರಡು ನೂರು ವರ್ಷಗಳ ಹಿಂದೆನೆ ಅಲ್ಲಿ ಇಂಡಸ್ಟ್ರಿಗಳು ಶುರುವಾಗಿದ್ವು ಇಂಡಸ್ಟ್ರಿಗಳು ಶುರುವಾಗಿರೋದ್ರಿಂದ ಅವರ ಒಂದು ಆದಾಯ ಕೂಡ ಜಾಸ್ತಿ ಆಗಿತ್ತು ಅವರ ಜಗತ್ತಿನೊಟ್ಟಿಗೆ ಒಂದು ಏನು ಅಹ್ ಈ ಇಂಟರ್ನ್ಯಾಷನಲ್ ಟ್ರೇಡ್ ಎಲ್ಲ ತೊಡಗಬಿ ತೊಡಗಿಬಿಟ್ಟು ಅವರ ಒಂದು ಆದಾಯ ಕೂಡ ಜಾಸ್ತಿ ಇದೆ ಸೊ ನಮ್ಮ ದೇಶ ಮತ್ತು ಬೇರೆ ದೇಶಗಳನ್ನ ನಾವು ಯಾವುದೇ ಒಂದು ಒಂದೇ ಒಂದು ತಕ್ಕಡಿಯಲ್ಲಿ ಇಟ್ಬಿಟ್ ಇಟ್ಬಿಟ್ಟು ತೋಗಕ್ ಕೂಡ ಆಗಲ್ಲ ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದ್ರೆ ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿ ಅಂತಂದ್ರೆ ಉತ್ಪಾದಕತೆ ಎಷ್ಟ್ರ ಮಟ್ಟಿಗೆ ನಾವು ಒಂದೇ ಭೂಮಿಯಲ್ಲಿ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಾವು ಎಷ್ಟ್ರ ಮಟ್ಟಿಗೆ ಅದನ್ನ ಬೆಳಿಬಹುದು ಬೇರೆ ದೇಶಗಳಲ್ಲಿ ನಾವು ನೋಡಿದ ಹಾಗೆ ಅಮೆರಿಕಾ ಮತ್ತು ಫ್ರಾನ್ಸ್ ಯುವಕಿ ಇಂಥ ಒಂದು ಡೆವಲಪ್ಡ್ ಕಂಟ್ರಿಗಳಲ್ಲಿ ಏನಾಗಿದೆ ಒಳ್ಳೆ ಒಳ್ಳೆ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡ್ತಾರೆ ಒಳ್ಳೆ ಒಳ್ಳೆ ಟೆಕ್ನಾಲಜಿ ಅಂತಂದ್ರೆ ಕೇವಲ ಈ ಉಪಕರಣಗಳ ಮೇಲೆ ಉಪಯೋಗ ಮಾಡುವಂಥ ಟೆಕ್ನಾಲಜಿ ಅಲ್ಲೇ ಅಲ್ಲಿ ಬೆಳೀತಾ ಬೆಳೆಗಳು ಏನಿದೆ ಅಲ್ಲರೂ ಅದನ್ನು ಕೂಡ ಅಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿಬಿಟ್ಟು ಬೆಳಿತಾರೆ ಸೊ ಹಾಗಿರೋದ್ರಿಂದ ಅಲ್ಲಿ ಉತ್ಪಾದನೆ ಏನಾಗಿದೆ ಜಾಸ್ತಿ ಆಗಿದೆ ನಾವಿಲ್ಲಿ ನೋಡ್ಬೋದು ಆ ದೇಶಗಳಲ್ಲಿ ಕೇವಲ ಶೇಕಡಾ ಎರಡು ಪರ್ಸೆಂಟ್ ಜನ ಜನ ಏನ್ಮಾಡ್ತಾರೆ ವ್ಯವಸಾಯದಲ್ಲಿ ತೊಡಕೊಳ್ತಾರೆ ಸೊ ಹಾಗಿರೋದ್ರಿಂದ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಅಲ್ಲಿರುವಂಥ ಜನರು ಬೇರೆ ಒಂದು ಕೆಲಸಗಳಲ್ಲಿ ಅವರನ್ನ ತೊಡಕೊಂಡಿರ್ತಾರೆ ಸೊ ನಮ್ಮ ದೇಶದ ಪ್ರೊಡಕ್ಟಿವಿಟಿ ಏನಾಗಿದೆ ಅಲ್ಲಿ ಕಡಿಮೆ ಇದೆ ಪ್ರೊಡಕ್ಟಿವಿಟಿ ಯಾಕೆ ಕಡಿಮೆ ಇದೆ ಯಾವೆಲ್ಲ ಕಾರಣಗಳಿಂದ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಯಾಕಂದ್ರೆ ನೂರ ಮೂವತ್ತು ಕೋಟಿ ಜನರಿದ್ದೀವಿ ನಾವು ನಮ್ಗಿರುವಂತಹ ಭೂಮಿ ಎಷ್ಟಿರುತ್ತೆ ಅಷ್ಟು ಜನರ ಮಧ್ಯೆ ಭೂಮಿ ಹಂಚೋದಾಗ ಹೋದಾಗ ಒಬ್ಬ ಮನುಷ್ಯನಿಗೆ ಎಷ್ಟು ಏನು ಭೂಮಿ ಬರುತ್ತೆ ಇವೆಲ್ಲ ಅಂಶಗಳು ಬಹಳ ಯೋಚನೆ ಮಾಡಲೇಬೇಕಾಗತ್ತೆ ಯಾಕಂದ್ರೆ ನಮ್ಮ ದೇಶದ ಜನಸಂಖ್ಯೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಹಾಗಿರೋದ್ರಿಂದ ಒಬ್ಬ ಮನುಷ್ಯ ಎಷ್ಟು ಹೆಕ್ಟೇರ್ ಅಲ್ಲಿ ಅವನು ಬೆಳಿತಾನೆ ಅವನಿಗಿರುವಂತಹ ಏನು ಭೂಮಿ ಎಷ್ಟು ಸೊ ಹಾಗಿರೋ ಈ ಎಲ್ಲಾ ಅಂಶಗಳು ಈ ಪ್ರೊಡಕ್ಟಿವಿಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಬ್ಬ ಒಬ್ಬನಿಗೆ ಜಾಸ್ತಿ ಒಂದು ಭೂಮಿ ಇದ್ರೆ ಅವನು ಏನ್ ಮಾಡ್ಬೋದು ಅದ್ರ ಮೇಲೆ ಹಣವನ್ನು ಹೂಡಿಕೆ ಮಾಡಿ ಅಲ್ಲಿ ಅವನು ಮಾಡ್ಬೋದು ಒಳ್ಳೆ ಒಂದು ಬೆಳೆಗಳನ್ನ ಬೆಳೆದು ಅವನು ಅದಕ್ಕೆ ಸರಿಯಾದ ಬೆಲೆಯನ್ನ ಅವನು ಹುಮ್ಮಸ್ ಬರುತ್ತೆ ಅವ್ನಿಗೆ ಎನ್ಕರೇಜ್ಮೆಂಟ್ ಅವನಿಗೆ ಇರುತ್ತೆ ಆದ್ರೆ ಅದೇ ಒಂದು ಮನುಷ್ಯನ್ಗೆ ಕಡಿಮೆ ಒಂದು ಏನು ಭೂಮಿ ಇದ್ರೆ ಅವ್ನಿಗೆ ಈ ಇದರಿಂದ ಬರುವ ಆದಾಯ ಏನಾಗುತ್ತೆ ಕಡಿಮೆ ಆಗುತ್ತೆ ಅವನು ಏನ್ ಮಾಡ್ತಾನೆ ಅವಾಗ ತನಗೆ ಅವಶ್ಯಕತೆ ಇದ್ದಿದ್ದನ್ನ ಮಾತ್ರ ಅವನು ಏನ್ ಮಾಡ್ತಾನೆ ಬೆಳಿತಾನೆ ಇದನ್ನ ಅವನು ಹಣ ಗಳಿಸಕ್ಕೋಸ್ಕರ ಇದನ್ನ ಮಾಡಕ್ಕೆ ಹೋಗಲ್ಲ ಅದನ್ನ ಏನಂತ ಕರಿತಿದ್ರು ನಾವು ಮೊದಲು ಅಂದ್ರೆ ಸಬ್ಸಿಸ್ಟನ್ಸ್ ಫಾರ್ಮಿಂಗ್ ಅಂತ ಹೇಳಿ ಕರಿತಿದ್ವಿ ಸೊ ಅದನ್ನ ಅವರು ಈ ಹಣಕಾಸು ಹಣ ಗಳಿಸೋಸ್ಕರ ಅದನ್ನ ಉಪಯೋಗ ಮಾಡ್ತಿರಲಿಲ್ಲ ಕೇವಲ ನಮ್ಮ ಅವಶ್ಯಕತೆಗಳಿಗೆ ಅದನ್ನ ಬಳಸಕ್ಕೆ ಉಪಯೋಗ ಮಾಡ್ತಾರೆ ಸೊ ಆಗಿರೋದ್ರಿಂದ ಈ ಸೆಕ್ಟರ್ ಏನು ವ್ಯವಸಾಯ ಇದೆ ಕೃಷಿ ಏನಿದೆ ಇದರಿಂದ ನಮ್ಮ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಕೂಡ ಕಡಿಮೆ ಇದೆ ಸೊ ಎಲ್ಲ ಅಂಶಗಳನ್ನು ನಾವು ಬರ್ತಾ ಬರ್ತಾ ಇದನ್ನ ಚರ್ಚೆ ಮಾಡ್ತಾ ಹೋಗೋಣ ಇದು ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಇದು ವ್ಯವಸಾಯದ ಮೇಲೆ ಅಥವಾ ಕೃಷಿ ಮೇಲೆ ಸೊ ಈ ಒಂದು ಸೆಕ್ಟರ್ ಏನಿದೆ ಇದೊಂದು ಅತಿ ದೊಡ್ಡ ಅಸಂಘಟಿತ ಒಂದು ವಲಯ ಸೊ ಅಸಂಘಟಿತ ವಲಯ ಎಂದು ನಾವೇನು ಕರಿತೀವಿ ಸಂಘಟಿತ ವಲಯ ಅಂತಂದರೆ ಅವರು ಫಾರ್ಮಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಎಂಪ್ಲಾಯಿಗಳಾಗಿರ್ಬೋದು ಪ್ರೈವೇಟ್ ಸೆಕ್ಟರಲ್ಲಿ ವೈಟ್ ಕಾಲರ್ಡ್ ಕೆಲಸಗಳು ಅಂತ ನಾವೇನು ಕರಿತೀವಿ ಅವರೆಲ್ಲ ಆರ್ಗನೈಸ್ಡ್ ಸೆಕ್ಟರ್ ಅದೇ ಥರ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ನಾವು ಇದನ್ನು ನೋಡೋದಾದರೆ ಈ ವ್ಯವಸಾಯ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಕೂಡ ಆಗಿದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ವ್ಯವಸಾಯ ಮತ್ತು ಇಂಡಸ್ಟ್ರಿಗಳು ಎರಡೂ ಒಂದು ಇಂಟರ್ಡಿಪೆಂಡೆಂಟ್ ಯಾಕೆಂದ್ರೆ ಈ ಇಂಡಸ್ಟ್ರಿಗಳು ಕೆಲಸ ಮಾಡ್ಬೇಕಂದ್ರೆ ಅವರಿಗೆ ರಾ ಮಟೀರಿಯಲ್ ಬೇಕಾಗುತ್ತೆ ರಾ ಮಟೀರಿಯಲ್ ಅಂದ್ರೆ ನಾವೊಂದು ಉದಾಹರಣೆ ತಗೊಳ್ಳೋದಾದ್ರೆ ಕಾಟನ್ ಇಂಡಸ್ಟ್ರಿ ಅಥವಾ ಈ ಇಂಡಸ್ಟ್ರಿಯನ್ನ ನಾವು ತಗೊಂಡ್ರೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ನಾವು ತಗೊಂಡ್ರೆ ಟೆಕ್ಸ್ಟೈಲ್ ಏನ್ ಬೇಕಾಗುತ್ತೆ ಅದಕ್ಕೆ ರಾ ಮಟೀರಿಯಲ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ರಾ ಮಟೀರಿಯಲ್ ಏನಂತಂದ್ರೆ ಕಾಟನ್ ಅಥವಾ ಹತ್ತಿ ಅಂತ ನಾವು ಮಾಡಬಹುದು ಸೊ ಆ ಇಂಡಸ್ಟ್ರಿಗೆ ಹತ್ತಿ ಒಂದು ಇನ್ಪುಟ್ ಆಗಿರುತ್ತೆ ಔಟ್ಪುಟ್ ಏನು ಬಟ್ಟೆ ನಮ್ಗೆ ಹೊರಡೆ ಅದನ್ನ ಬರುತ್ತೆ ಈ ಈ ಇಂಡಸ್ಟ್ರಿಗೆ ಹತ್ತಿನೇ ಇಲ್ಲದೆ ಹೋದ್ರೆ ಏನಾಗ್ ಹೋಗ್ಬಿಡುತ್ತೆ ಅಲ್ಲಿ ನಮ್ಗೆ ಆ ಇಂಡಸ್ಟ್ರಿ ಕೂಡ ಬಿದ್ದು ಹೋಗುತ್ತೆ ಸೊ ಅದೇ ತರ ನಾವು ಬ್ರಿಟಿಷ್ ಆಳುವಾಗ ಆಳುವಾಗ ಕೂಡ ನಾವೇನು ನೋಡ್ತಾ ಇದೀವಿ ನಮ್ಮ ದೇಶದಲ್ಲಿ ಅವ್ರು ನಮ್ಮ ದೇಶದಲ್ಲಿ ಕಾಟನ್ ಅನ್ನ ಬೆಳೆದ್ಬಿಟ್ಟು ನಮ್ ದೇಶದಲ್ಲಿ ಇಂಡಸ್ಟ್ರೀಸ್ ಅವ್ರು ಸೆಟ್ ಮಾಡಿರಲಿಲ್ಲ ಯಾಕಂದ್ರೆ ಆ ಟೆಕ್ನಾಲಜಿಯ ಇಲ್ಲಿ ಅವ್ರಿಗೆ ಉಪಯೋಗ ಆಗಿ ನಮ್ಮ ದೇಶದ ಆದಾಯ ಜಾಸ್ತಿ ಮಾಡಬಾರ್ದು ಅಂತ ಅವರ ಒಂದು ಉದ್ದೇಶ ಕೂಡ ಆಗಿತ್ತು ಇಂಡಸ್ಟ್ರಿಗಳೆಲ್ಲ ಈ ಯು ಕೆ ಅಥವಾ ಬ್ರಿಟನ್ ಅಲ್ಲಿ ಸೆಟ್ ಆಗಿತ್ತು ನಮ್ಮ ದೇಶದಿಂದ ಈ ಹತ್ತಿಯನ್ನು ಅವರು ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಳ್ತಾ ಇದ್ರು ಅದೇ ತರ ಇಂಡಸ್ಟ್ರಿಗಳು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ರಾ ಮಟೀರಿಯಲ್ ಅಂತ ನಾವೇನು ಕರಿತೀವಿ ಅದು ಬಹಳ ಒಂದು ಮುಖ್ಯವಾಗಿರುತ್ತೆ ಸೊ ಈ ಇಂಡಸ್ಟ್ರೀಸ್ಗೂ ಕೂಡ ಈ ಅಗ್ರಿಕಲ್ಚರ್ ಈ ಕೃಷಿ ಏನಿದೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿದೆ ಸೊ ಅದನ್ನ ನಾವು ನೆಗ್ಲೆಕ್ಟ್ ಕೂಡ ಮಾಡುವಾಗಿಲ್ಲ ನೋಡ್ಬೋದು ಒಂದು ಪರ್ಸೆಂಟ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಗ್ರೋತ್ ಅಂದರೆ ವ್ಯವಸಾಯದ ಕೃಷಿಯಲ್ಲಿ ಒಂದು ಪರ್ಸೆಂಟ್ ಏನಾದರೂ ಗ್ರೋತ್ ಆದ್ರೆ ಅದು ಎಷ್ಟರ ಮಟ್ಟಿಗೆ ಇಂಡಸ್ಟ್ರಿ ಗ್ರೋತ್ ಅನ್ನೋ ಬೆಳವಣಿಗೆಯನ್ನ ಅದು ಡಿಸೈಡ್ ಮಾಡುತ್ತೆ ಅಂತಂದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಇಲ್ಲಿ ಒಂದು ಪರ್ಸೆಂಟ್ ಕೃಷಿ ಬೆಳವಣಿಗೆ ಆದರೆ ಅದು ಇನ್ಪುಟ್ ಬರುತ್ತೆ ಆ ಇನ್ಪುಟ್ ಹೋಗ್ಬಿಟ್ಟು ಇಂಡಸ್ಟ್ರೀಸ್ಗೆ ಹೋಗುತ್ತೆ ಇಂಡಸ್ಟ್ರೀಸ್ ಆವಾಗ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಏನಾಗುತ್ತೆ ಬೆಳವಣಿಗೆ ಆಗುತ್ತೆ ಸೊ ಹಾಗಿರೋದ್ರಿಂದ ಎರಡು ಕ್ಷೇತ್ರಗಳು ಒಂದು ಕೃಷಿ ವಲಯ ಮತ್ತು ಇಂಡಸ್ಟ್ರೀಸ್ ಇವೆರಡು ಇಂಟರ್ಡಿಪೆಂಡೆಂಟ್ ವಲಯಗಳು ಆಗಿವೆ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್ ವಾಸ್ ಸೆಲೆಕ್ಟೆಡ್ ಆಸ್ ದಿ ಪ್ರೈಮ್ ಮೂವಿಂಗ್ ಫೋರ್ಸ್ ಆಫ್ ದಿ ಎಕಾನಮಿ ಇನ್ ದ ಲೇಟ್ ನೈನ್ಟೀನ್ ಫೋರ್ಟೀಸ್ ಬಟ್ ಮಾರ್ಕೆಟ್ ಡಿಡ್ ನಾಟ್ ಸಪೋರ್ಟ್ ದಿ ಇಂಡಸ್ಟ್ರೀಸ್ ಬಿಕಾಸ್ ನಾವು ಒಂದು ಹಳೆಯ ವಿಡಿಯೋದಲ್ಲಿ ಯಾರೆಲ್ಲ ನೋಡಿಲ್ಲ ನೀವು ನೋಡೋದಾದ್ರೆ ಅಲ್ಲಿ ನಾವು ಬಹಳ ಡೀಟೇಲ್ ಆಗಿ ಕೂಡ ಚರ್ಚೆ ಮಾಡಿದ್ವಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವೇನ್ ಮಾಡಿದ್ವಿ ವ್ಯವಸಾಯಕ್ಕೆ ನಾವು ಬಹಳ ಒತ್ತು ಕೊಡ್ಲಿಲ್ಲ ಒತ್ತು ಯಾವ ಕಾರಣಕ್ಕೆ ಕೊಟ್ವಿ ಅಂತಂದ್ರೆ ನಾವು ಸೆಲ್ಫ್ ಏನು ಡಿಪೆಂಡೆಂಟ್ ಅಂದ್ರೆ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಬಾರ್ದು ಆ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ದೇಶದಲ್ಲೇ ಬೆಳೆಯೋಣ ಅಂತ ಹೇಳಿ ನಮ್ಮ ದೇಶದ ವ್ಯವಸಾಯಕ್ಕೆ ಒತ್ತು ಕೊಟ್ವಿ ಆದರೆ ನಾವು ಅದನ್ನ ಸರಿಯಾಗಿ ಅದಕ್ಕಿಂತ ನಾವು ಬೇರೆ ಅದಕ್ಕೆ ಯೋಚನೆ ಕೂಡ ಮಾಡಲಿಲ್ಲ ಆವಾಗ ಏನು ಮಾಡಿದ್ವಿ ಇಂಡಸ್ಟ್ರಿಗಳಿಗೆ ನಾವು ಮಹತ್ವವನ್ನು ಕೊಟ್ವಿ ಆದ್ರೆ ಇಂಡಸ್ಟ್ರೀಸ್ ಇನಿಷಿಯಲ್ ಫೇಸ್ ನಮ್ಮ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಇನಿಷಿಯಲ್ ಫೇಸ್ ಮೇಲೆ ಈ ಇಂಡಸ್ಟ್ರೀಸ್ ಕುಸಿತವಾಗಿಬಿಡ್ತು ಅಥವಾ ಅದು ಸಕ್ಸಸ್ಫುಲ್ ಆಗಲಿಲ್ಲ ಕಾರಣ ಇಷ್ಟೇ ನಾನು ಆಗ್ಲೇ ಹೇಳಿದಾಗೆ ಇಂಡಸ್ಟ್ರೀಸ್ಗೆ ವ್ಯವಸಾಯ ಅಥವಾ ಕೃಷಿ ಕೂಡ ಅಷ್ಟೇ ಮಹತ್ವದಾಗಿತ್ತು ನಾವು ಕೃಷಿಯನ್ನ ಸರಿಯಾಗಿ ಒತ್ತು ಕೊಡದೇನೆ ನಾವು ಕೇವಲ ಇಂಡಸ್ಟ್ರೀಸ್ಗೆ ಒತ್ತು ಕೊಟ್ವಿ ಆಗಿರೋದ್ರಿಂದ ಇಂಡಸ್ಟ್ರೀಸ್ಗೆ ಇಂಡಸ್ಟ್ರೀಸ್ ಒಂದು ಫೇಲ್ಯೂರ್ ಕೂಡ ಆಯಿತು ಅದೇ ತರ ಚೈನಾದಲ್ಲಿ ಇದು ಆಗಲಿಲ್ಲ ಯಾಕಂತಂದ್ರೆ ಚೈನಾದವರು ಮೊದಲು ವ್ಯವಸಾಯಕ್ಕೆ ಒತ್ತು ಕೊಟ್ಟರು ಅವ್ರು ಏನ್ ಮಾಡಿದ್ರು ಜನರು ಯಾರೆಲ್ಲ ವ್ಯವಸಾಯದಲ್ಲಿ ತೊಡಗಿದ್ದಾರೆ ಅವರನ್ನ ಮೊದಲು ಬಲಪಡಿಸಿದ್ರು ಆದ್ಮೇಲೆ ಅವ್ರು ಏನ್ಮಾಡಿದ್ರು ಇಂಡಸ್ಟ್ರೀಸ್ಗೆ ಅವರು ಒತ್ತು ಕೊಟ್ರು ಹಾಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿಗೆ ನಾವು ಚೈನಾನ ನೋಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅಮೆರಿಕಾನ ಇವಾಗ ಎರಡನೇ ಸ್ಥಾನದಲ್ಲಿ ಇಡುವಂತ ಒಂದು ಸ್ಥಿತಿಗೆ ಅವರು ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ಏನಾಯ್ತು ಇದೊಂದು ಇಂಡಸ್ಟ್ರೀಸ್ ಕೂಡ ಫೇಲ್ ಆಯ್ತು ಯಾಕೆಂದ್ರೆ ವ್ಯವಸಾಯನ ನಾವು ಸರಿಯಾಗಿ ಅದಕ್ಕೆ ಒತ್ತು ಕೂಡ ಕೊಡ್ಲಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದ್ರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಕ್ರಾಪ್ ಏರಿಯಾ ಅಂದ್ರೆ ಈ ಕೃಷಿಯನ್ನ ಬೆಳೆಯುವಂತಹ ಭೂಮಿ ಏನಿದೆ ಅದರಲ್ಲಿ ಶೇಕಡಾ ಅರವತ್ತಾರು ಪರ್ಸೆಂಟ್ನಷ್ಟು ನಷ್ಟು ಭೂಮಿ ಯಾವ ಒಂದು ಅದಕ್ಕೆ ವ್ಯವಸಾಯ ಅಂದ್ರೆ ನಾವು ನೀರಿಲ್ಲ ವ್ಯವಸಾಯ ಕೂಡ ಮಾಡಕ್ಕೆ ಆಗಲ್ಲ ಆದ್ರೆ ನಮ್ಮ ದೇಶದಲ್ಲಿ ಅರವತ್ತಾರು ಪರ್ಸೆಂಟ್ ನಷ್ಟು ಭೂಮಿ ಈ ಮಾನ್ಸೂನ್ ಅಂದ್ರೆ ನಾವು ಮಳೆಗಳ ಮೇಲೆ ಡಿಪೆಂಡ್ ಕೂಡ ಆಗಿದೆ ಆದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಕೈ ಕೊಡುತ್ತೆ ಜನರಿಗೆ ಸಮಸ್ಯೆ ಕೂಡ ಮಾಡುತ್ತೆ ಎಸ್ಪೆಷಲಿ ಈ ಸದರ್ನ್ ಸ್ಟೇಟು ಅಥವಾ ಈ ಈ ರಾಜಸ್ಥಾನ ಆಗಲಿ ಗುಜರಾತ್ ಆಗಲಿ ಅಥವಾ ಈ ಯಾವೆಲ್ಲ ಸ್ಟೇಟ್ಗಳು ಮಾನ್ಸೂನ್ ಮೇಲೆ ಯಾವುದು ಅಷ್ಟೊಂದು ಅವ್ರಿಗೆ ಮಾನ್ಸೂನ್ ಮಳೆ ಯಾವ್ರಿಗೆ ಸಿಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅವರು ಈ ಒಂದು ಈ ಬೆಳೆಯನ್ನು ಸರಿಯಾಗಿ ಬೆಳೆಯಕ್ಕಾಗಲ್ಲ ಆಗಿರೋದ್ರಿಂದ ಈ ಇಷ್ಟೊಂದು ಶೇಕಡ ಆಲ್ಮೋಸ್ಟ್ ನಾವು ನೋಡಿದ್ರೆ ಎಪ್ಪತ್ತು ಪರ್ಸೆಂಟ್ ನಷ್ಟು ಭೂಮಿ ನಾವೇನ್ ಮಾಡಿದ್ವಿ ಮಳೆಗಳ ಮೇಲೆ ಡಿಪೆಂಡ್ ಆಗಿದ್ವಿ ಸೊ ಯಾವ್ಯಾವೆಲ್ಲ ಜಾಗಕ್ಕೆ ಮಳೆ ಬರೋದಿಲ್ಲ ಅವರು ಸರಿಯಾಗಿ ಬೆಳೆಯನ್ನ ಬೆಳೆಯಕ್ಕಾಗೋದಿಲ್ಲ ಆಗಿರೋದ್ರಿಂದ ನಾವು ಇದಕ್ಕೆ ಕಾಂಟ್ರಿಬ್ಯೂಟ್ ನಮ್ಮ ದೇಶಕ್ಕೆ ಈ ಒಂದು ವ್ಯವಸಾಯ ಕಾಂಟ್ರಿಬ್ಯೂಟ್ ಕೂಡ ಕಡಿಮೆ ಇವಾಗ ಮಾಡ್ತಾ ಬರ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಇಂಡಸ್ಟ್ರೀಸ್ ಮತ್ತೆ ಸರ್ವಿಸ್ ಸೆಕ್ಟರ್ ಗಳಿಂದ ಜಾಸ್ತಿ ಒಂದು ಹಣವನ್ನು ಗಳಿಸ್ತಾ ಇದ್ದೀವಿ ಆದ್ರೆ ವ್ಯವಸಾಯದಿಂದ ನಾವು ಹಣವನ್ನು ಗಳಿಸ ಕೂಡ ಆಗ್ತಿಲ್ಲ ಸೊ ಆ ಕಾರಣಕ್ಕೋಸ್ಕರ ನಾವು ಇವಾಗ ನೋಡ್ಬೇಕಂತಂದ್ರೆ ನಮ್ಮ ದೇಶ ಏನ್ ಮಾಡ್ಬೇಕಾಗಿದೆ ನೀರಿನ ಒಂದು ಪೂರೈಕೆಯನ್ನು ನಾವು ಸರಿ ಮಾಡ್ಬೇಕಾಗಿದೆ ನದಿ ಜೋಡಣೆ ಎಷ್ಟೋ ಏನು ಪ್ರಾಜೆಕ್ಟ್ ಗಳಿದಾವೆ ಸೊ ಅದನ್ನ ನಾವು ಎಲ್ಲ ಏನು ಭೂಮಿಗೆ ಅದನ್ನ ಹೇಗೆ ಅದನ್ನ ನಾವು ಸಪ್ಲೈ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡ್ಬಿಟ್ಟು ನೀರು ಹೇಗೆ ಸಪ್ಲೈ ಮಾಡಬೇಕು ಇದು ಒಂದು ಬಹಳ ಇಂಪಾರ್ಟೆಂಟ್ ಜವಾಬ್ದಾರಿ ಆಗುತ್ತೆ ಯಾರದು ಸರ್ಕಾರದ್ದು ಸೊ ಆ ಕಾರಣಕ್ಕೋಸ್ಕರ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಕ್ರಾಪ್ ಏರಿಯಾ ಇಸ್ ಡಿಪೆಂಡೆಂಟ್ ಆನ್ ದಿ ಮಾನ್ಸೂನ್ ಮಾನ್ಸೂನ್ ಕೂಡ ಬಹಳ ಇಲ್ಲಿ ಪಾತ್ರ ವಹಿಸುತ್ತೆ ನೀವೆಲ್ಲ ನೋಡಿರ್ಬೋದು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರಿ ಈ ವರ್ಷದ ಬೆಳೆ ಎಷ್ಟು ಮಟ್ಟಿಗೆ ಕಡಿಮೆ ಆಯಿತು ಕಡಿಮೆ ಆಯಿತು ಜಾಸ್ತಿ ಆಯಿತು ಯಾಕಂದ್ರೆ ಇವೆಲ್ಲ ನಾವು ಮಾನ್ಸೂನ್ ಮೇಲೆ ನಾವು ಇದನ್ನ ಡಿಪೆಂಡ್ ಆಗಿದೀವಿ ಸೊ ಮಾನ್ಸೂನ್ ಯಾವಾಗ ಚೆನ್ನಾಗಿರುತ್ತೆ ನಮ್ಗೆ ಚೆನ್ನಾಗಿ ಮಳೆ ಬರುತ್ತೆ ಆವತ್ತಿನ ಒಂದು ಆ ವರ್ಷಕ್ಕೆ ನಾವು ಬೆಳೆ ಕೂಡ ನಮ್ಮ ರೈತರು ಚೆನ್ನಾಗಿ ಬೆಳೆದ್ಬಿಟ್ಟು ಆದಾಯ ಕೂಡ ಜಾಸ್ತಿ ಆಗುತ್ತೆ ಸೊ ನಾವು ಇಂಟ್ರೊಡಕ್ಷನ್ ಅನ್ನ ನೋಡೋದಾದ್ರೆ ನೋಡಿದ್ವಿ ಇವಾಗ ಇವಾಗ ಯಾವ್ಯಾವೆಲ್ಲ ಸೀಸನ್ಗಳು ನಮ್ಮ ದೇಶದಲ್ಲಿ ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ನಾವು ನೋಡಿದ್ರೆ ಎರಡು ಸೀಸನ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ ಒಂದು ಖಾರಿಫ್ ಸೀಸನ್ ಇನ್ನೊಂದು ರಾಬಿ ಸೀಸನ್ ಖಾರೀಫ್ ಸೀಸನ್ ಅಂತಂದ್ರೆ ಜೂನ್ ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಈ ಒಂದು ಸಮಯದಲ್ಲಿ ಏನಂತ ಹೇಳಿ ಕರಿತೀವಿ ಖಾರಿಫ್ ಸೀಸನ್ ಅಂತ ಹೇಳಿ ಕರಿತೀವಿ ಸೊ ಖಾರಿಫ್ ಮತ್ತು ರಾಬಿ ಎರಡು ಒಂದು ಅರೇಬಿಕ್ ಓರ್ಜಿನ್ ಇರೋದ್ರಿಂದ ಹೆಸರುಗಳು ಖಾರಿಫ್ ಮತ್ತು ರಾಬಿ ಅಂತ ಇಡಲಾಗುತ್ತೆ ಖಾರಿಫ್ ಸೀಸನ್ ಅಂತಂದ್ರೆ ಜೂನ್ ಮತ್ತು ಸೆಪ್ಟೆಂಬರ್ ಸೊ ಇವತ್ತು ನಾವು ಯಾವ ಒಂದು ತಿಂಗಳಲ್ಲಿ ಇದೀವಿ ಜುಲೈ ತಿಂಗಳಲ್ಲಿ ಇದೀವಿ ಸೊ ನಾವಿವಾಗ ಖಾರಿಫ್ ಸೀಸನ್ ಅಲ್ಲಿ ಇದೀವಿ ಸೊ ಖಾರಿಫ್ ಸೀಸನ್ ಅಲ್ಲಿ ಯಾವ್ಯಾವೆಲ್ಲ ಬೆಳೆಯನ್ನ ಬೆಳಿತಾರೆ ಅಂತಂದ್ರೆ ಒಂದು ಅಕ್ಕಿ ಬ್ಯಾಡಿ ಅಂತ ನಾವೇನ್ ಕರಿತೀವಿ ಅಕ್ಕಿಯನ್ನು ನಾವು ಖಾರಿಫ್ ಸೀಸನ್ ಅಲ್ಲಿ ಬೆಳಿತೀವಿ ಸೊ ಖಾರಿಫ್ ಸೀಸನ್ ಅಲ್ಲಿ ಜೂನ್ ಟು ಮತ್ ಜೂನ್ ಟು ಅಕ್ಟೋಬರ್ ನಮಗೆ ಚೆನ್ನಾಗಿ ಮಳೆ ಇರುತ್ತೆ ಮಾನ್ಸೂನ್ ಇರುತ್ತೆ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ನಾವೇನು ಕರಿತೀವಿ ಮಾನ್ಸೂನ್ ಸೀಸನ್ ಅಲ್ಲಿ ಬೆಳೆಯುವಂತ ಬೆಳೆಗಳನ್ನೆಲ್ಲ ಆರೀಫ್ ಸೀಸನ್ ಅಂತ ಹೇಳಿ ಕರಿತೀವಿ ಜೂನ್ ಟು ಅಕ್ಟೋಬರ್ ಅದರಲ್ಲಿ ಮೊದಲು ಅಕ್ಕಿಯನ್ನು ಬೆಳಿತೀವಿ ಯಾಕಂದ್ರೆ ಈ ಪ್ಯಾಡಿ ಕಲ್ಟಿವೇಶನ್ಗೆ ನೀರು ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಮೇಜ್ ಈ ಮೆಕ್ಕೆಜೋಳ ಇಂಪಾರ್ಟೆಂಟ್ ನಾನಾಗಲಿ ಆಗ್ಲಿ ನೋಡೋದಾಗಿ ಮಿಲೆಟ್ಸ್ ಆಗಲಿ ಅಥವಾ ಕಾಟನ್ ಜೂಟ್ ಇವೆಲ್ಲದಕ್ಕೂ ಶುಗರ್ ಕೇನ್ ಶುಗರ್ ಕೇನ್ ಬಹಳ ಗೊತ್ತು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಇದರಲ್ಲಿ ಒಂದು ಮೀನು ಮೇಲ್ಗೈಯನ್ನು ಹೊಂದಿದೆ ಶುಗರ್ ಕೇನ್ ಬೆಳೆಯೋದ್ರಲ್ಲಿ ಸೊ ಎಲ್ಲಾ ಬೆಳೆಗಳಿಗೆ ನೀರು ಬಹಳ ಮುಖ್ಯ ಬಹಳ ಒಂದು ನೀರಿನ ಅವಶ್ಯಕತೆ ಈ ಬೆಳೆಗಳಿಗೆ ಇರುತ್ತೆ ಸೊ ಈ ಒಂದು ಅಂಶಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ಖಾರೀಫ್ ಸೀಸನ್ ಸೀಸನ್ ಅಲ್ಲಿ ಯಾವ್ಯಾವೆಲ್ಲ ಬೆಳೆಗಳನ್ನ ಬೆಳೀತಾರೆ ರಾಬಿ ಸೀಸನ್ ಅಲ್ಲಿ ಯಾವ್ಯಾವೆಲ್ಲ ಬೆಳೆಗಳನ್ನ ಬೆಳಿತಾರೆ ಇನ್ನೊಂದು ಅಷ್ಟೊಂದು ಇಂಪಾರ್ಟೆಂಟ್ ಸೀಸನ್ ಆಗದೆ ಹೋದ್ರೂ ಕೂಡ ಇನ್ನೊಂದು ಸೀಸನ್ ಬರುತ್ತೆ ಅದನ್ನು ಕೂಡ ನಾವು ಇವಾಗ ನೋಡೋಣ ಜಯ್ಯದ್ ಕ್ರಾಪ್ಸ್ ಅಂತ ಹೇಳಿ ಸೊ ಇದರ ಮೇಲೆ ಕೂಡ ಬಹಳ ಒಂದು ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಸೊ ಇದನ್ನ ನೆಗ್ಲೆಕ್ಟ್ ಕೂಡ ಮಾಡುವಾಗಿಲ್ಲ ರೈಸ್ ಮೇಜ್ ವೀಟ್ ಕಾಟನ್ ಜೂಟ್ ಮತ್ತು ಶುಗರ್ ಕೇನ್ ಎಲ್ಲಾ ಬೆಳೆಗಳನ್ನ ಈ ಖಾರಿಫ್ ಸೀಸನ್ ಬೆಳೆಗಳು ಅಂತ ಹೇಳಿ ನಾವು ಕರಿತೀವಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇಂಪಾರ್ಟೆಂಟ್ ಸೀಸನ್ ಅಂದ್ರೆ ರಾಬಿ ಸೀಸನ್ ಟೂನ್ ಆಫ್ಟರ್ ಯಾವಾಗ ಮಳೆಗಾಲ ಮುಗಿಯುತ್ತೆ ಅಕ್ಟೋಬರ್ ಅಂದ್ರೆ ಮುಗಿಯುತ್ತೆ ನವೆಂಬರ್ ಇಂದ ಹಿಡಿದು ಎಲ್ಲಿವರೆಗೆ ಇದು ಮಾರ್ಚ್ವರೆಗೆ ಮಾರ್ಚ್ ವರೆಗೆ ಏನಂತ ನಾವು ಕರಿತೀವಿ ಇದನ್ನ ರಾಬಿ ಸೀಸನ್ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ತಂಪು ವಾತಾವರಣ ಜಾಸ್ತಿ ಇರುತ್ತೆ ಮಳೆ ಕಡಿಮೆ ಇರುತ್ತೆ ಸೊ ಆ ಸೀಸನ್ ಅಲ್ಲಿ ಬೆಳೆಯುವಂತ ಬೆಳೆಗಳನ್ನ ನಾವು ನೋಡೋದಾದ್ರೆ ಗೋಧಿ ವೀಟ್ ಬೆಳಿತೀವಿ ಸಾಸಿವೆ ಬೆಳಿತೀವಿ ತಂಬಾಕು ಬೆಳಿತೀವಿ ಮತ್ತು ಬೇರೆ ಬೇರೆ ಗ್ರಾಮ್ಸ್ ಸೊ ಗ್ರೀನ್ ಗ್ರಾಮ್ ಮತ್ತೆ ಎಲ್ಲ ಏನಿದೆ ಸೊ ಎಲ್ಲ ಬೆಳೆಗಳನ್ನು ನಾವು ರಾಬಿ ಸೀಸನ್ ಅಲ್ಲಿ ಬೆಳಿತೀವಿ ಸೊ ವೀಟ್ ಮಸ್ಟ್ ಅಂದ್ರೆ ಸಾಸಿವೆ ತಂಬಾಕು ಗ್ರಾಮ್ ತಂಬಾಕು ಅಲ್ಲಿ ಯಾವ ರಾಜ್ಯ ಮುಂದಿದೆ ಅಂತಂದ್ರೆ ಅದರಲ್ಲಿ ಆಂಧ್ರ ಪ್ರದೇಶ್ ಮುಂದಿದೆ ಆಂಧ್ರ ಪ್ರದೇಶ ಮುಂದಿದೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಎಲ್ಲ ನಾವು ಏನು ಮಾಡ್ತೀವಿ ರಾಬಿ ಸೀಸನ್ ಅಲ್ಲಿ ಬೆಳಿತೀವಿ ಇನ್ನೊಂದು ಸೀಸನ್ ನಾವು ನೋಡೋದಾದ್ರೆ ಅಷ್ಟೊಂದು ಪರಿಚಯ ಇರೋದು ಇರುವ ಇರದೇ ಇರುವಂತಹ ಒಂದು ಸೀಸನ್ ಅಂದರೆ ಝಾಯದ್ ಕ್ರಾಪ್ಸ್ ಝಯದ್ ಕ್ರಾಪ್ಸ್ ಅಂತಂದ್ರೆ ನಾವು ನೋಡಿದ ಹಾಗೆ ಮಾರ್ಚ್ಗೆ ರಾಬಿಗ್ ಸೀಸನ್ ಮುಗಿದು ಹೋಗ್ಬಿಡುತ್ತೆ ಬಟ್ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನಾವೇನಂತ ಕರಿತೀವಿ ಝಾಯದ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಸೀಸನಲ್ಲಿ ಮಳೆನೇ ಇರೋದಿಲ್ಲ ಜಾಸ್ತಿ ಬಿಸಿಲಿರುತ್ತೆ ಸೊ ಬಿಸಿಲಿರುವ ಟೈಮಲ್ಲಿ ಬೆಳೆಯೋದು ಈ ವಾಟರ್ ಮೆಲನ್ ಆಗಲಿ ಮಸ್ಕ್ ಮೆಲನ್ ಕುಕುಂಬಾರ್ ಮತ್ತು ಬಟರ್ ಗಾರ್ಡ್ ಸೊ ಎಲ್ಲ ನಿಮಗೆ ಗೊತ್ತಿರುವ ಹಾಗೆ ಈ ಈ ಶಿವರಾತ್ರಿ ಬರುತ್ತೆ ಸೊ ಆ ಟೈಮಲ್ಲಿ ಮಳೆನೇ ಇರೋದಿಲ್ಲ ಸೊ ತುಂಬಾ ಬಿಸಿಲಿರುತ್ತೆ ಸೊ ಅವಾಗ ಏನು ಮಾಡ್ತೀವಿ ಮಸ್ಕ್ ಮೆಲನ್ ವಾಟರ್ ಮೆಲನ್ ಈ ಎಲ್ಲ ನಾವು ಈ ತರ ಯೂಸ್ ಮಾಡ್ತೀವಿ ಸೊ ಆಗಿರೋದ್ರಿಂದ ತುಂಬಾ ಬಿಸಿಲಿರೋ ಟೈಮಲ್ಲಿ ಈ ಬೆಳೆಗಳನ್ನ ಬೆಳಿತೀವಿ ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಝಾಯದ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಸೊ ಇದರಿಂದ ನಿಮ್ಗೆ ಅರ್ಥ ಆಗಿದೆ ಮೂರು ಇಂಪಾರ್ಟೆಂಟ್ ಯಾವುದು ಸೀಸನ್ಗಳು ಒಂದು ರಾಬಿ ಇನ್ನೊಂದು ಖಾರಿಫ್ ಮತ್ತು ಝಾಯದ್ ಸೊ ಈ ಮೂರು ಸೀಸನ್ಸ್ ಸೀಸನ್ಸ್ ಅಲ್ಲಿ ಬೆಳೆಯುವಂತಹ ಯಾವ್ಯಾವೆಲ್ಲ ಬೆಳೆಗಳಿದೆ ಸೊ ಎಲ್ಲ ನಿಮಗೆ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೇ ಬೇಕಾಗುತ್ತೆ ಇದನ್ನ ಜೋಗ್ರಫಿಯಲ್ಲೂ ಕೇಳಬಹುದು ಅಥವಾ ಎಕನಾಮಿಕ್ ಆಗಿ ಇದನ್ನ ಫ್ರೇಮ್ ಕೂಡ ಮಾಡಬಹುದು ಅವರು ನೆಕ್ಸ್ಟ್ ನಾವು ನೋಡೋಣ ಒಂದು ಇಂಟ್ರೊಡಕ್ಷನ್ ನೋಡಿದ್ವಿ ಮತ್ತು ಸೀಸನ್ಸ್ ನೋಡಿದ್ವಿ ಇವಾಗ ಫುಡ್ ಫಿಲಾಸಫಿ ಅಂದ್ರೆ ನಮ್ಮ ದೇಶ ಹೇಗೆ ಆಹಾರ ಒಂದು ಕೊರತೆಯನ್ನ ಹೇಗೆ ಅದು ನೀಗಿಸ್ತಾ ಬಂತು ಯಾವ್ಯಾವೆಲ್ಲ ಪಾಲಿಸಿಗಳನ್ನ ಯೋಚನೆ ಹೇಗೆ ಮಾಡ್ತಾ ಬಂತು ನಮ್ಮ ದೇಶ ಇದನ್ನ ನಾವು ನೋಡೋದಾದ್ರೆ ಇದನ್ನ ಒಂದು ಮೂರು ಫೇಸ್ ಅಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಒಂದನೇ ಫೇಸ್ ಅನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೇಳು ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಅಲ್ಲಿಂದ ಹಿಡಿದು ಹತ್ತೊಂಬತ್ ನೂರ ಎಂಬತ್ತನ್ನ ನಾವು ಮೊದಲನೇ ಒಂದು ಫೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಈ ಒಂದು ಫೇಸ್ ಅಲ್ಲಿ ಯಾವ್ಯಾವೆಲ್ಲ ಅಂಶಗಳಿಗೆ ನಾವು ಒತ್ತನ್ನು ಕೊಟ್ವಿ ಅಂತ ನೋಡೋದಾದ್ರೆ ಫಸ್ಟ್ ಮೂರ್ ಡಿಕೇಡ್ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತರ ಒಳಗಡೆ ನಾವು ಏನಪ್ಪಾ ಅಂತಂದ್ರೆ ನಮಗೆ ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ನಮಗೆ ತಿನ್ನಕ್ಕೂ ಆಹಾರ ಎಲ್ಲ ಜನರಿಗೆ ಇರಲಿಲ್ಲ ತಿನ್ನಕ್ ಆಹಾರ ಅಂತಲ್ಲ ತಿನ್ನಕ್ಕೆ ಆಹಾರ ಎಲ್ಲ ಜನರಿಗೆ ಇರಲಿಲ್ಲ ಸೊ ಅದನ್ನ ನಾವು ಬಹಳ ತಲೆಯಲ್ಲಿ ಇಟ್ಕೊಂಡ್ವಿ ಫಸ್ಟ್ ಒಂದು ಥರ್ಟಿ ಏನು ಥರ್ಟಿ ಇಯರ್ಸ್ ಅಂದ್ರೆ ಮೂರು ಡಿಕೇಟ್ಸ್ ಅಂತ ನಾವು ಏನು ಹಾಗಿರೋದ್ರಿಂದ ನಾವೇನು ಒತ್ತು ಕೊಟ್ವಿ ಅವಾಗ ನಮಗೆ ಸೆಲ್ಫ್ ಸಫಿಶಿಯೆಂಟ್ ಆಗ್ಬೇಕು ನಾವು ಈ ಎಲ್ಲ ಅಂಶಗಳಿಗೆ ನಾವು ಒತ್ತು ಕೊಟ್ವಿ ಆಮೇಲೆ ಫಿಸಿಕಲ್ ಆಕ್ಸಸ್ ಅದೇ ನಾನು ಹೇಳಿದ ಹಾಗೆ ಎಲ್ಲರಿಗೂ ಆಹಾರ ಸಿಗಬೇಕು ಅಂತ ಒಂದೇ ಒಂದು ಉದ್ದೇಶ ಇತ್ತು ನಮಗೆ ಅಂದ್ರೆ ಒಂದೇ ಫೇಸ್ ಅಲ್ಲಿ ಸೊ ನಾವು ನೋಡಿದ ಹಾಗೆ ಹತ್ತೊಂಬತ್ತು ನೂರ ಅರವತ್ತರ ಒಂದು ದಶಕದಲ್ಲಿ ಗ್ರೀನ್ ರೆವಲ್ಯೂಷನ್ ಕೂಡ ನಮಗೆ ಬಂತು ಸೊ ಗ್ರೀನ್ ರೆವಲ್ಯೂಷನ್ ಉದ್ದೇಶ ಏನಾಗಿತ್ತು ಅಂತಂದ್ರೆ ಎಲ್ಲರಿಗೂ ಆಹಾರವನ್ನು ಪೂರೈಸೋದಾಗಿತ್ತು ಯಾಕಂದ್ರೆ ಫೆಮೈನ್ ಡ್ರಾಟ್ ಎಲ್ಲ ಸಮಸ್ಯೆಗಳು ಬಂತು ಜನರಿಗೆ ಆಹಾರ ಇಲ್ಲದೆ ಸಾಯೋ ಪರಿಸ್ಥಿತಿ ಕೂಡ ಬಂತು ಸೊ ಹಾಗಿರೋದ್ರಿಂದ ಮೊದಲ ಒಂದು ಗುರಿ ಏನಾಗಿತ್ತು ಎಲ್ಲರಿಗೂ ಆಹಾರ ನಾವು ಒದಗಿಸೋಣ ಸೊ ಈ ಒಂದು ಅಂಶನ ಇಟ್ಕೊಂಡ್ಬಿಟ್ಟು ಏನು ಮಾಡ್ತು ನಮ್ಮ ದೇಶ ಅವಾಗ ಏನು ಪ್ಲಾನಿಂಗ್ ಅನ್ನು ಶುರು ಮಾಡ್ತು ಆವಾಗ ವ್ಯವಸಾಯಕ್ಕೆ ಜಾಸ್ತಿ ಒಂದು ಉತ್ಪಾದನೆಯನ್ನು ಮಾಡೋದಕ್ಕೋಸ್ಕರ ಮಾಡ್ತು ಒತ್ತು ಕೂಡ ಕೊಡ್ತು ಅದೇ ತರ ನಾವು ಎಮ್ ಎಸ್ ಸ್ವಾಮಿನಾಥನವ್ರ ಬಗ್ಗೆ ಗೊತ್ತು ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಹೈ ಇಲ್ಡಿಂಗ್ ವೆರೈಟಿಗಳನ್ನೆಲ್ಲ ಉಪಯೋಗ ಮಾಡ್ಕೊಂಡು ನಾವೇನು ಮಾಡಿದ್ವಿ ಉತ್ಪಾದನೆಯನ್ನ ಜಾಸ್ತಿ ಕೂಡ ಮಾಡಿದ್ವಿ ಕೇವಲ ಉತ್ಪಾದನೆ ಜಾಸ್ತಿ ಮಾಡೋಕ್ಕೆ ಮಾತ್ರ ನಾವು ಒತ್ತು ಕೊಟ್ವಿ ಬೇರೆ ಅಂಶಗಳಿಗೆ ಒತ್ತ ಕೊಡಲಿಲ್ಲ ಒತ್ತನ್ನು ಕೊಡಲಿಲ್ಲ ನಾವು ಸೊ ಆ ಕಾರಣಗಳಿಂದ ಯಾವ್ಯಾವೆಲ್ಲ ಸಮಸ್ಯೆ ಆಯಿತು ಎಲ್ಲ ಅಂಶಗಳನ್ನ ನಾವು ಬರೋ ಒಂದು ಸ್ಲೈಡ್ಸ್ ಅಲ್ಲಿ ನೋಡೋಣ ಸೊ ಒಂದನೇ ಫೇಸಲ್ಲಿ ಅಲ್ಲಿ ನಮ್ಮ ಒಂದು ಉದ್ದೇಶ ಏನಾಗಿತ್ತು ಸೆಲ್ಫ್ ಸಫಿಷಿಯೆಂಟ್ ಆಗಿರಬೇಕು ಎಲ್ಲ ಜನರಿಗೆ ಆಹಾರವನ್ನು ಕೊಡಬೇಕು ಆ ಕಾರಣದಿಂದ ಜಾಸ್ತಿ ನಾವು ಬೆಳಿಬೇಕು ಈ ಒಂದು ಉದ್ದೇಶವನ್ನ ಇಟ್ಕೊಂಡಿತ್ತು ಹತ್ತೊಂಬತ್ ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರ ಒಳಗಡೆ ಅದನ್ನ ನಾವು ಒಂದನೇ ಫೇಜ್ ಅಂತ ಹೇಳಿ ಕರಿತೀವಿ ಸೊ ಎರಡನೇ ಫೇಸ್ ನಾನು ಆಗ್ಲೇ ಹೇಳಿದಾಗೆ ಎರಡನೇ ಫೇಸ್ ಅನ್ನ ನಾವು ನೋಡೋದಾದ್ರೆ ಒಂದನೇ ಫೇಸ್ ಏನ್ ಮಾಡಿದ್ವಿ ಹತ್ತೊಂಬತ್ ನೂರ ಎಂಬತ್ತರವರೆಗಳು ಒಳಗಡೆ ನಾವೇನ್ ಮಾಡಿದ್ವಿ ಚೆನ್ನಾಗಿ ಬೆಳೆಗಳನ್ನೆಲ್ಲ ಬೆಳೆದ್ವಿ ಆದ್ರೆ ಏನಾಗ್ ಹೋಗ್ಬಿಡ್ತು ಜನರಿಗೆ ಏನಂತಂದ್ರೆ ಆ ಬೆಳೆಗಳನ್ನ ಹಂಚ್ಬೇಕಲ್ಲ ಜನರಿಗೆ ಚೆನ್ನಾಗಿ ಬಿಟ್ವಿ ನಮ್ಮ ಹತ್ರ ನೋಡು ವೈಲ್ ಸೆಲೆಬ್ರೇಟಿಂಗ್ ಆಫ್ ದಿ ಫಸ್ಟ್ ಫೇಸ್ ನ್ಯೂ ಚಾಲೆಂಜ್ ಕನ್ಫ್ರಂಟೆಡ್ ದಿ ಕಂಟ್ರಿ ಅಚೀವಿಂಗ್ ದಿ ಎಕನಾಮಿಕ್ ಆಕ್ಸೆಸ್ ಟು ದಿ ಫುಡ್ ಈಗಂದ್ರೆ ಏನರ್ಥ ಅಂದ್ರೆ ಜನರ ಹತ್ರ ಏನ್ ಮಾಡ್ಬಿಡ್ತು ಸರ್ಕಾರ ಅಥವಾ ಏನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಬೆಳೆಯನ್ನ ಚೆನ್ನಾಗಿ ಬೆಳೆದ್ಬಿಟ್ವಿ ನಾವು ಗ್ರೀನ್ ರೆವಲ್ಯೂಷನ್ ಅನ್ನು ಉಪಯೋಗ ಮಾಡಿದ್ವಿ ಹೈಡಿಂಗ್ ವೆರೈಟಿಗಳನ್ನೆಲ್ಲ ಉಪಯೋಗ ಮಾಡಿದ್ವಿ ಉಪಯೋಗ ಮಾಡಿ ಬಫಾರ್ಸ್ ಅನ್ನ ಚೆನ್ನಾಗಿ ಸ್ಟಾಕ್ ಕೂಡ ಮಾಡ್ಕೊಂಡು ಇಟ್ಕೊಂಡ್ವಿ ಆದರೆ ಎರಡನೇ ಫೇಸ್ ಅಲ್ಲಿ ಬಂದಿರೋ ಸಮಸ್ಯೆ ಜನರ ಹತ್ರ ಅದನ್ನ ಖರೀದಿ ಮಾಡಕ್ಕೆ ಹಣ ಇರಲಿಲ್ಲ ದೊಡ್ಡ ಒಂದು ಸಮಸ್ಯೆ ಕೂಡ ಆಗಿಬಿಡ್ತು ಸೊ ಎರಡನೇ ಫೇಸ್ ಅಂತ ನಾವೇನು ಕರಿತೀವಿ ಅಂದರೆ ಎಕನಾಮಿಕ್ ಆಕ್ಸೆಸ್ ಟು ದ ಫುಡ್ ಜನರನ್ನ ಸಬಲೀಕರಣಿಸಿ ಸಬಲೀಕರಣ ಮಾಡಿ ಅವರ ಕೈಯಲ್ಲಿ ಹಣ ಬರುವ ಹಾಗೆ ಮಾಡಿ ಏನು ಮಾಡಬೇಕು ಅವರು ನಾವು ಬೆಳೆದಿರುವಂಥ ಬೆಳೆಗಳನ್ನು ಖರೀದಿ ಮಾಡೋಕ್ಕೋಸ್ಕರ ಅವರನ್ನು ಎಂಪವರ್ ಮಾಡೋದೇ ಎರಡನೇ ಒಂದು ಫೇಸ್ನ ಉದ್ದೇಶ ಕೂಡ ಆಗಿತ್ತು ಇನ್ ಟೂ ತೌಸಂಡ್ ದೇರ್ ವಾಸ್ ಅ ಪ್ಯಾರಾಡಾಕ್ಸಿಕಲ್ ಸಿಚುವೇಶನ್ ಎರಡು ಸಾವಿರದ ಇಸ್ವಿಯಲ್ಲಿ ಅಲ್ಲಿ ಏನಾಗೋಗ್ಬಿಡ್ತು ನಮ್ಮ ಗ್ರೀನ್ ರೆವಲ್ಯೂಷನ್ ಸಕ್ಸಸ್ಫುಲ್ ಆಗಿತ್ತು ನಾವು ಚೆನ್ನಾಗಿ ಬೆಳೆಗಳನ್ನು ಕೂಡ ಬೆಳೀತಾ ಇದ್ವಿ ಫರ್ಟಿಲೈಸರ್ಸ್ ಅನ್ನ ಉಪಯೋಗ ಮಾಡಿದ್ವಿ ಇರಿಗೇಷನ್ ಅಂದರೆ ಏನು ಕೋರ್ವೆಲ್ ಗಳನ್ನ ಏನು ತೆಗೆದು ಬಿಟ್ಟು ಸಪ್ಲೈ ಕೂಡ ಮಾಡಿ ಚೆನ್ನಾಗಿ ಬೆಳೆಗಳನ್ನು ಬೆಳೆದ್ವಿ ಎಸ್ಪೆಷಲಿ ನಾರ್ತ್ ಇಂಡಿಯಾ ಪಂಜಾಬ್ ಹರಿಯಾಣ ಈ ಥರ ಒಂದು ರಾಜ್ಯಗಳಲ್ಲಿ ಬೆಳೆಗಳು ತುಂಬಾ ಚೆನ್ನಾಗಿ ಬೆಳೀತವೆ ಎಸ್ಪೆಷಲಿ ಫಸ್ಟ್ ನಾವು ನೋಡೋದಾದ್ರೆ ಈ ಗೋಧಿಯನ್ನು ತುಂಬಾ ಚೆನ್ನಾಗಿ ಬೆಳೆದ್ವಿ ನಾವು ಅಕ್ಕಿಗಳನ್ನು ತುಂಬಾ ಚೆನ್ನಾಗಿ ಬೆಳೆದ್ವಿ ಅದೇ ತರ ಸ್ಟಾಕ್ ಕೂಡ ನಾವು ಎರಡರಿಂದ ಮೂರು ಪಟ್ಟು ನಾವೇನು ಸ್ಟಾಕ್ ಮಾಡ್ಬೇಕು ಅನ್ಕೊಂಡಿದ್ವೋ ಅಷ್ಟು ಟಾರ್ಗೆಟ್ ಅನ್ನು ಕೂಡ ನಾವು ಅದನ್ನ ರೀಚ್ ಆದ್ವಿ ಅದಾದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಜನರ ಹತ್ರ ಈ ಸ್ಟಾಕ್ ಅನ್ನ ಖರೀದಿ ಮಾಡೋಕ್ಕೆ ದುಡ್ಡಿರಲಿಲ್ಲ ಕಾರಣ ಎಷ್ಟೇ ಈ ಗ್ರೀನ್ ರೆವಲ್ಯೂಷನ್ ಅನ್ನ ತಂದ ಮೇಲೆ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಅದು ಸುಮ್ಮನೆ ಬರಲಿಲ್ಲ ಅದಕ್ಕೆ ಗೊಬ್ಬರ ಬೇಕಿತ್ತು ನೀರ ನೀರಿನ ಒಂದು ಇದು ಬೇಕಿತ್ತು ಆಮೇಲೆ ಬೀಜಗಳು ಹೈಲ್ಡಿಂಗ್ ವೆರೈಟಿ ಬೀಜಗಳು ಬೇಕಿತ್ತು ಇವೆಲ್ಲವೂ ನಮಗೆ ಹೊಸದಾಗಿ ನಮಗೆ ಇರೋದ್ರಿಂದ ಅದರ ಒಂದು ಬೆಲೆಗಳು ಜಾಸ್ತಿ ಆಗಿತ್ತು ಸೊ ರೈತ ಏನಾದರೂ ಈ ಹೈಲ್ಡಿಂಗ್ ವೆರೈಟಿ ತರಬೇಕಂದ್ರೆ ಅವನು ಜಾಸ್ತಿ ದುಡ್ಡು ಕೊಡಬೇಕಿತ್ತು ಆಮೇಲೆ ಗೊಬ್ಬರಗಳನ್ನು ಖರೀದಿ ಮಾಡಬೇಕಂದ್ರೆ ಜಾಸ್ತಿ ದುಡ್ಡು ಕೊಡಬೇಕಿತ್ತು ಬೋರ್ವೆಲ್ ತೆಗಿಬೇಕಂದ್ರೆ ಅವನು ಜಾಸ್ತಿ ದುಡ್ಡು ಕೊಡಬೇಕಿತ್ತು ಈ ಎಲ್ಲ ಇನ್ಪುಟ್ಸ್ ಅನ್ನು ಹಾಕಿ ಅವ್ನು ಬೆಳೆದ ಮೇಲೆ ಆ ಬೆಳೆಯ ಬೆಲೆ ಏನಾಗಿತ್ತು ಅದು ಎರಡರಿಂದ ಮೂರು ಪಟ್ಟು ಬೆಲೆ ಬೆಳೆ ಜಾಸ್ತಿ ಬೆಲೆ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು ಸೊ ಹಾಗಿರೋದ್ರಿಂದ ಜನರ ಹತ್ರ ನಾವು ಇಷ್ಟೊಂದಿನ ಬೆಳೆದ್ಬಿಟ್ಟು ಸ್ಟಾಕ್ ಅನ್ನು ಇಟ್ಕೊಂಡ್ವಿ ಆದರೆ ಜನರ ಹತ್ರ ಖರೀದಿ ಮಾಡೋದಕ್ಕೋಸ್ಕರ ಏನಾಗಿ ಅಲ್ಲಿ ದುಡ್ಡಿರಲಿಲ್ಲ ಸರ್ಕಾರ ಏನಬಿಟ್ಟು ಗೋಡೌನ್ ಅಲ್ಲಿ ಎಲ್ಲ ಸ್ಟಾಕ್ ಗಳನ್ನು ಇಟ್ಕೊಂಡ್ಬಿಟ್ಟು ಅದನ್ನ ವೇಸ್ಟ್ ಮಾಡುವಂತ ಪರಿಸ್ಥಿತಿಗಳು ಬಂತು ಯಾಕಂತಂದ್ರೆ ಕಡಿಮೆ ದುಡ್ಡಿಗೆ ಅವ್ರಿಗೆ ಮಾರಕ್ಕೂ ಜನರು ಕೊಡೋಕು ಇಷ್ಟ ಇರಲಿಲ್ಲ ಅದನ್ನ ಇಟ್ಕೊಳಕು ಬರ್ದಿರೋಂತಹ ಪರಿಸ್ಥಿತಿ ಕೂಡ ಆಯ್ತು ಸೊ ಆ ಟೈಮಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ಅನ್ನೋರು ಏನ್ ಮಾಡಿದ್ರು ಒಂದು ಎನ್ ಜಿ ಓ ಅವ್ರೇನ್ ಮಾಡಿದ್ರು ಒಂದು ಕೇಸನ್ನ ಹಾಕಿದ್ರು ಅವರು ಏನೋ ಈ ಸಂಸ್ ಕೇಂದ್ರ ಸರ್ಕಾರವನ್ನು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅವರನ್ನ ಕರೆಸ್ಬಿಟ್ಟು ಪ್ರಶ್ನೆಗೆ ಕೂಡ ಈಡ್ ಮಾಡಿದರು ಏನಂತಂದ್ರೆ ಇಷ್ಟೊಂದೆಲ್ಲ ಬಫರ್ ಸ್ಟಾಕನ್ನು ಇಟ್ಕೊಂಡಿದ್ದೀರಿ ನೀವು ಯಾಕಿದ್ರೆ ನೀವೆಲ್ಲ ಹಂಚಬಾರ್ದು ಜನರಿಗೆ ಅಂತ ಹೇಳಿ ಅದೊಂದು ಏನು ತುಂಬ ದೊಡ್ಡ ಚರ್ಚೆ ಕೂಡ ಆಯಿತು ಆಗಿರೋದ್ರಿಂದ ಪೀಪಲ್ಸ್ ಯೂನಿಯನ್ ಆಫ್ ಲಿಯನ್ನು ಸಿವಿಲ್ ಲಿಬರ್ಟೀಸ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಕೇಸ್ ಆದ್ಮೇಲೆ ಏನ್ ಮಾಡ್ತು ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ಸ್ ಅನ್ನ ಕೂಡ ಕೊಡುತ್ತೆ ಅದಾದ್ಮೇಲೆ ಸರ್ಕಾರ ಬೇರೆ ಬೇರೆ ಪಾಲಿಸಿಗಳನ್ನ ಕೂಡ ತಗೊಂಡ್ ಬರುತ್ತೆ ಎಂ ಜಿ ನರೇಗಾ ಆಕ್ಟ್ ಅಂತ ಏನಿದೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಎರಡ್ ಸಾವಿರದ ಸಾರಿ ಐದರಲ್ಲಿ ಏನ್ ಬಂತು ಅದು ಕೂಡ ಈ ಉದ್ದೇಶವನ್ನ ಪೂರೈಸಕ್ಕೆ ತಂದಿರುವಂತ ಒಂದು ಸ್ಕೀಮ್ ಅಥವಾ ಆಕ್ಟ್ ಕೂಡ ಆಗಿತ್ತು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡುತ್ತೆ ಮಧ್ಯ ಪ್ರವೇಶ ಮಾಡಿದ್ಮೇಲೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಕೇಂದ್ರ ಸರ್ಕಾರ ತಂತು ಅದಕ್ಕಿಂತ ಮೊದಲು ಏನಿತ್ತಪ್ಪ ಅದ್ರ ಹೆಸರು ಅಂದ್ರೆ ಫುಡ್ ಪ್ರೋಗ್ರಾಮ್ ವರ್ಕ್ ಫಾರ್ ಫುಡ್ ಪ್ರೋಗ್ರಾಮ್ ಅಂದ್ರೆ ಈ ಊಟ ಫುಡ್ಗೋಸ್ಕರ ಕೆಲಸ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದಿದ್ರು ಅದನ್ನ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಮೊದಲು ಇತ್ತದು ಅದಾದ್ಮೇಲೆ ಆಕ್ಟ್ ಅದು ಆಗುತ್ತೆ ನಾನು ಆಗ್ಲೇ ಚರ್ಚೆ ಮಾಡಿದ ಹಾಗೆ ಗ್ರೀನ್ ರೆವಲ್ಯೂಷನ್ ಇಂದ ಬೆಳೆದಿರುವಂತಹ ಬೆಳೆಗಳು ಉತ್ಪಾದನೆ ಏನಿತ್ತು ತುಂಬಾ ಎಕ್ಸ್ಪೆನ್ಸಿವ್ ಅಥವಾ ಕಾಸ್ಟ್ಲಿ ಇತ್ತು ಖರೀದಿ ಮಾಡೋಕೆ ಜನರ ಹತ್ರ ದುಡ್ಡು ಇರಲಿಲ್ಲ ಅದು ಏನಾದ್ರು ಬಫರ್ ಸ್ಟಾಕ್ ಸರ್ಕಾರದ ಒಟ್ಟಿಗೆನ ಉಳ್ಕೊಳ್ತು ಗೊಡಾನ್ಸ್ ಅಲ್ಲಿ ಈ ಒಂದು ಏನೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತು ಸುಪ್ರೀಂ ಕೋರ್ಟ್ ಸರ್ಕಾರಗಳಿಗೆ ಡೈರೆಕ್ಷನ್ಸ್ ಅನ್ನ ಕೊಡ್ತು ಸರ್ಕಾರ ಆವಾಗ ಏನು ಮಾಡ್ತು ಈ ಜನರನ್ನ ಜನರ ಹತ್ರ ಹಣವನ್ನು ಕೊಡೋದಕ್ಕೋಸ್ಕರ ಸುಮ್ಮನೆ ಜನರಿಗೆ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಕ್ ಕೂಡ ಆಗಲ್ಲ ಸೊ ಎನ್ ಆರ್ ಜಿ ಆ ಸ್ಕೀಮ್ ಅನ್ನ ತಗೊಂಡ್ ಬರುತ್ತೆ ಜನರಿಗೆ ಅದನ್ನ ದುಡ್ಡು ಕೂಡ ಕೊಡುತ್ತೆ ಕೊಟ್ಟಾದ್ಮೇಲೆ ಜನರು ಏನ್ ಮಾಡಿದ್ರು ಖರೀದಿ ಮಾಡೋಕೆ ಅವ್ರಿಗೆ ಶಕ್ತಿ ಕೂಡ ಬರುತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಮಾಡ್ತು ಅಂತ ನಾವು ಸುಮ್ಮನೆ ಒಂದು ಇದನ್ನ ಇನ್ಫಾರ್ಮೇಶನ್ ಸೇಕ್ ನಾವು ನೋಡೋದಾದ್ರೆ ನಮ್ಮ ಸಂವಿಧಾನದಲ್ಲಿ ರೈಟ್ ಟು ಲೈಫ್ ಅಂದ್ರೆ ಬದುಕೋಕ್ಕೋಸ್ಕರ ಹಕ್ಕನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಆರ್ಟಿಕಲ್ ಯಾವ ಆರ್ಟಿಕಲ್ ಅಂತ ನಾವು ನೋಡಿದ್ರೆ ಆರ್ಟಿಕಲ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ ಬದುಕುವ ಹಕ್ಕು ಅಂತಂದ್ರೆ ಏನು ನಮಗೆ ನಾವು ಡಿಗ್ನಿಟಿಯಿಂದ ಬದುಕಬೇಕು ಮರ್ಯಾದೆಯಿಂದ ಬದುಕಬೇಕು ಮರ್ಯಾದೆಯಿಂದ ಬದುಕಬೇಕಂತಂದ್ರೆ ನಮಗೆ ಉಳ್ಕೊಳ್ಳೋಕ್ಕೆ ರೋಟಿ ಕಪಡ ಮಖಾನ್ ಅಂತ ನಾವೇನು ಹೇಳಿ ಕರಿತೀವಿ ನಮಗೆ ತಿನ್ನಕ್ಕೆ ಆಹಾರ ಇರಬೇಕು ಇರಕ್ಕೆ ಮನೆ ಇರಬೇಕು ಮತ್ತೆ ತಿನ್ನೋಕ್ಕೆ ತಿನ್ನಕ್ಕೆ ಊಟ ಇರಬೇಕು ಕಪಡ ಇರೋ ಬಟ್ಟೆಗಳು ನಮ್ಗೆ ಇರಬೇಕು ಸೊ ಎಲ್ಲ ಡಿಗ್ನಿಟಿಯಿಂದ ಬದುಕ್ಬೇಕಂದ್ರೆ ಈ ಬೇಸಿಕ್ ಮಿನಿಮಮ್ ಏನು ನಮಗೆ ನೀಡ್ಸ್ ಏನಿದೆ ಅದು ನಮಗೆ ಫುಲ್ಫಿಲ್ ಆಗಲೇಬೇಕು ಸೊ ಈ ಎಲ್ಲ ಅಂಶಗಳು ಫಾರ್ ಎಕ್ಸಾಂಪಲ್ ಊಟ ಈಗ ನಾವೇನು ಹೇಳಿದ್ವಿ ಇವಾಗ ಸರ್ಕಾರದ ಹತ್ರ ಬೆಳೆಗಳಿತ್ತು ಅದನ್ನ ಜನರಿಗೆ ಹಂಚಕಾಗ್ತಿರ್ಲಿಲ್ಲ ಜನರ ಒಂದು ಹಕ್ಕು ಅಂದ್ರೆ ಬದುಕುವ ಹಕ್ಕು ಅಲ್ಲಿ ವೈಲೇಟ್ ಆಗ್ತಾ ಇತ್ತು ಸೊ ಆ ಕಾರಣದಿಂದ ಆ ಉದ್ದೇಶ ಇಟ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಕೂಡ ಅದು ಹೇಳುತ್ತೆ ಹಾಗಿರೋದ್ರಿಂದ ಆರ್ಟಿಕಲ್ ಟ್ವೆಂಟಿ ಒನ್ ಮೇಲೆ ಇಂಡಿಯನ್ ಪಾಲಿಟಿಯಲ್ಲಿ ಕೂಡ ಬಹಳ ಪ್ರಶ್ನೆಗಳನ್ನ ಕೇಳಿದರೆ ಆರ್ಟಿಕಲ್ ಟ್ವೆಂಟಿ ಒನ್ ನ ಸರ್ವೋಚ್ಚ ನ್ಯಾಯಾಲಯ ಇದರ ಒಂದು ಸ್ಕೋಪ್ ಏನಿದೆ ಅದನ್ನು ತುಂಬಾ ಡೀಟೇಲ್ ಆಗಿ ಕೂಡ ಚರ್ಚೆ ಮಾಡಿದೆ ಸೊ ನಾವು ನೋಡಿದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ರೈಟ್ ಟು ಪ್ರೈವೇಸಿ ಅದು ಕೂಡ ಒಂದು ಮೂಲಭೂತ ಹಕ್ಕನ್ನಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಫುಡ್ ಕೂಡ ಏನಾಗಿದೆ ಒಂದು ಮೂಲಭೂತ ಹಕ್ಕು ಲೀಗಲ್ ಏಡ್ ಅಂತ ನಾವೇನು ಕರಿತೀವಿ ಅದು ಕೂಡ ಒಂದು ಫಂಡಮೆಂಟಲ್ ರೈಟ್ ಅಂದ್ರೆ ಮೂಲಭೂತ ಹಕ್ಕಾಗಿದೆ ಸೊ ಫುಡ್ ಮೂಲಭೂತ ಹಕ್ಕಾಗಿರೋದ್ರಿಂದ ಸರ್ಕಾರದ ಒಂದು ಜವಾಬ್ದಾರಿ ಕೂಡ ಆಗುತ್ತೆ ಜನರಿಗೆ ಇದನ್ನ ಇದನ್ನ ತಲುಪಿಸೋದ್ರಲ್ಲಿ ಅದನ್ನ ಹೇಗೆ ತಲುಪಿಸ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟ ಒಂದು ಜವಾಬ್ದಾರಿ ಅವರು ಸಬ್ಸಿಡಿ ಕೊಟ್ಟು ಮಾಡಬಹುದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಾಗ ಜನರಿಗೆ ಡೈರೆಕ್ಟ್ ಅನ್ನ ದುಡ್ಡನ್ನು ಕೂಡ ಕೊಡಬಹುದು ಸೊ ಆಗಿರೋದ್ರಿಂದ ನ್ಯಾಷನಲ್ ಗೋರ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ಕೂಡ ಈ ಒಂದು ಕೇಸ್ ಆದಮೇಲೆ ಕೂಡ ಸಹ ಸರ್ಕಾರ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಆ ಒಂದು ಆಕ್ಟ್ ಅನ್ನ ಕಾನೂನನ್ನು ತಂತು ಸೊ ಒಂದನೇ ಫೇಸ್ ನೋಡಿದ್ವಿ ಒಂದನೇ ಫೇಸ್ ಅಲ್ಲಿ ನಾವು ಸೆಲ್ಫ್ ಸಫಿಶಿಯೆಂಟ್ ಆಗೋಕ್ಕೆ ಉದ್ದೇಶ ಇತ್ತು ಗ್ರೀನ್ ರೆವಲ್ಯೂಷನ್ ಬಂತು ಎರಡನೇ ಫೇಸಲ್ಲಿ ನಾವು ಆಹಾರವನ್ನು ಉತ್ಪಾದನೆ ಮಾಡಿದ್ವಿ ಅದನ್ನು ಖರೀದಿ ಮಾಡೋ ಶಕ್ತಿ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಸರ್ಕಾರ ಎಮ್ ಜಿ ನರೇಗಾ ಆಕ್ಟ್ ಈ ತರ ಒಂದು ಸ್ಕೀಮ್ ಗಳನ್ನ ತಂತು ಮೂರನೇ ಫೇಸಲ್ಲಿ ಅಲ್ಲಿ ಏನಾಗ್ಬಿಡ್ತು ಜಗತ್ತಿನಾದ್ಯಂತ ಈ ಈ ಗ್ರೀನ್ ರೆವಲ್ಯೂಷನ್ ಅಥವಾ ಹೈ ಇಲ್ಡಿಂಗ್ ವೆರೈಟಿಗಳನ್ನ ಉಪಯೋಗ ಮಾಡಿ ಜನರು ತುಂಬಾ ಚೆನ್ನಾಗಿ ಬೆಳೆದು ಬಿಟ್ಟಿದ್ರು ಆದರೆ ಬರ್ತಾ ಬರ್ತಾ ಈ ಗ್ರೀನ್ ರೆವಲ್ಯೂಷನ್ ಅನ್ನ ಬ್ಯಾಡ್ ಎಫೆಕ್ಟ್ಸ್ ಅಂತ ನಾವೇನು ಕರಿತೀವಿ ಎನ್ರಾನ್ಮೆಂಟ್ ಅಲ್ಲಿ ಈ ಪರಿಸರಕ್ಕೆ ಇದು ವಿರೋಧವಾಗಿರುವಂತಹ ಒಂದು ಪರಿಣಾಮಗಳನ್ನ ಬೀರಕ್ಕೆ ಶುರು ಮಾಡ್ತು ಯಾಕೆಂದ್ರೆ ನಾವು ಗ್ರೀನ್ ರೆವಲ್ಯೂಷನ್ಗೆ ಉಪಯೋಗ ಮಾಡ್ತಿದ್ದಿದ್ದು ಗೊಬ್ಬರ ರಸಗೊಬ್ಬರ ಅದು ಕಾರ್ಖಾನೆ ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಿರುವಂತಹ ಒಂದು ಕೆಮಿಕಲ್ಸ್ ಅನ್ನ ಉತ್ಪಾದನೆ ಉಪಯೋಗ ಮಾಡಿ ಉತ್ಪಾದನೆ ಮಾಡಿರುವಂತಹ ಒಂದು ಗೊಬ್ಬರಗಳಾಗಿತ್ತು ನಾವು ಭೂಮಿಯಿಂದ ನೀರನ್ನ ಎತ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ ಈ ಇರಿಗೇಷನ್ ಅನ್ನ ಅಲ್ಲಿ ಮಾಡಿದ್ವಿ ನದಿಗಳಿಂದ ಉಪಯೋಗ ಮಾಡಿಲ್ಲ ನೀರು ಎಲ್ಲ ಏನಾಯ್ತು ಈ ಎಲ್ಲ ಅಂಶಗಳಿಂದ ಏನಾಯ್ತು ಈ ಪರಿಸರ ಹಾಳಾಗಕ್ಕೆ ಶುರು ಮಾಡ್ತು ಈ ಗ್ರೌಂಡ್ ವಾಟರ್ ಅಲ್ಲಿ ಹಾಳಾಗಕ್ಕೆ ಶುರು ಮಾಡ್ತು ಭೂಮಿ ಕೂಡ ಅದರ ಫಲವತ್ತತೆಯನ್ನು ಕೂಡ ಕಳ್ಕೊಳ್ಳಕ್ಕೆ ಶುರು ಮಾಡಿತು ಹತ್ತೊಂಬತ್ ನೂರ ಎಂಬತ್ತು ಅಥವಾ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಜಗತ್ತಿನಾದ್ಯಂತ ಇದರ ಚರ್ಚೆ ಕೂಡ ತಡಿಯಕ್ಕೆ ಶುರು ಮಾಡ್ತು ಏನು ಚರ್ಚೆ ಅಂತಂದ್ರೆ ನಾವು ಈ ಗ್ರೀನ್ ರೆವಲ್ಯೂಷನ್ ನಾವು ತಿಳ್ಕೊಂಡಿರುವ ಹಾಗೆ ಇದು ನಮ್ಮ ಒಂದು ಒಂದು ಸ್ನೇಹಿತ ಅಲ್ಲ ಇದು ಇದು ಇದರಿಂದ ನಮಗೆ ಕೆಟ್ಟ ಪರಿಣಾಮಗಳೇ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನ ಜಗತ್ತಿನಾದ್ಯಂತ ದೇಶಗಳು ಇದನ್ನು ಮನವ ಮನವರಿಕೆ ಮಾಡ್ಕೊಂಡ್ವು ಸೊ ಹಾಗಿರೋದ್ರೆ ನಮ್ಮ ದೇಶದಲ್ಲಿ ಒಂದು ಹತ್ತು ವರ್ಷ ಲೇಟ್ ಆಗಿ ಇದನ್ನ ನಾವು ರಿಯಲೈಸ್ ಮಾಡ್ಕೊಂಡ್ವಿ ಹತ್ತೊಂಬತ್ತು ನೂರ ತೊಂಬತ್ತಾಗಲಿ ಅಥವಾ ಎರಡು ಸಾವಿರದ ಇಸ್ವಿಯಲ್ಲಿ ನಾವು ಮಾಡಿದ್ವಿ ಇದರ ಒಂದು ಬ್ಯಾಡ್ ಎಫೆಕ್ಟ್ಸ್ ನಾವು ಅನುಭವಿಸೋಕೆ ಶುರು ಮಾಡಿದ್ವಿ ಅದೇ ಥರ ನಾವೇನು ಎಂ ಎಸ್ ಸ್ವಾಮಿನಾಥನ್ ಅಂತ ಏನು ಕರಿತೀವಿ ಗ್ರೀನ್ ರೆವಲ್ಯೂಷನ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ನಾವು ಅವರನ್ನು ಕನ್ಸಿಡರ್ ಮಾಡ್ತೀವಿ ಅವರೇ ಖುದ್ದಾಗಿ ಗ್ರೀನ್ ರೆವಲ್ಯೂಷನ್ ಬ್ಯಾಡ್ ಎಫೆಕ್ಟ್ಸ್ ಅನ್ನು ತಗೊಂಡು ಬಂದಿದೆ ಅದು ಸರಿಯಾದ ಒಂದು ಪರಿಣಾಮ ಹೊಂದಿಲ್ಲ ನಮ್ಮ ದೇಶಕ್ಕೆ ಸೊ ಹೈಲ್ಡಿಂಗ್ ವೆರೈಟೀಸನ್ನು ನಾವು ನಿಲ್ಸಬೇಕು ಅಥವಾ ರಸಗೊಬ್ಬರಗಳನ್ನು ಕಡಿಮೆ ಉಪಯೋಗ ಮಾಡಬೇಕು ಈ ಎಲ್ಲ ಸಜೆಷನ್ಸ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಸೊ ಹಾಗಿರೋದ್ರಿಂದ ಮೂರನೇ ಫೇಸಲ್ಲಿ ಏನಾಯ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದರ ಮೇಲೆ ಒತ್ತನ್ನು ಕೊಡೋಕ್ಕೆ ಶುರು ಮಾಡಿದ್ವಿ ಸೊ ಇವತ್ತು ನೀವು ಮಾರ್ಕೆಟ್ಗೆ ಹೋದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ನಿಮಗೆ ಬೇರೆ ಬೇರೆ ಸಿಗುತ್ತೆ ಸೊ ಅಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಉಪಯೋಗ ಮಾಡ್ದೇನೆ ಬೆಳೆದಿರುವಂತಹ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಸೊ ಇವತ್ತಿನ ಒಂದು ದಿನಕ್ಕೆ ಆರ್ಗ್ಯಾನಿಕ್ ಕೃಷಿ ಅಂತ ನಾವೇನು ಕರಿತೀವಿ ಅದು ಒಂದು ಬಹಳ ಮಹತ್ವವನ್ನು ಪಡ್ಕೊಳ್ಳೋಕೆ ಶುರು ಮಾಡಿದೆ ಸೊ ಮೂರನೇ ಫೇಸ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಒತ್ತು ಕೂಡ ಶುರು ಒತ್ತು ಕೂಡ ಕೊಡೋಕ್ಕೆ ಶುರು ಮಾಡಿದ್ರು ಅದೇ ತರ ನಮ್ಮ ಸರ್ಕಾರ ಕೂಡ ಏನ್ ಮಾಡಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಒತ್ತಡವನ್ನು ಕೊಡ್ತಾ ಇದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಆಗಲಿ ಬೇರೆ ಬೇರೆ ರಾಜ್ಯಗಳಿಗೆ ಅದು ಅಸಿಸ್ಟ್ ಕೂಡ ಮಾಡ್ತಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ದಟ್ ಅಚೀವಿಂಗ್ ಫಿಸಿಕಲ್ ಅಂಡ್ ಎಕನಾಮಿಕ್ ರೀಚ್ ಟು ದ ಫುಡ್ ವಾಸ್ ನಾಟ್ ಓನ್ಲಿ ದಿ ಚಾಲೆಂಜ್ ಅಂದರೆ ಕೇವಲ ನಾವು ಜನರಿಗೆ ಆಹಾರವನ್ನು ತಲುಪ್ಸೋದಾಗ್ಲಿ ಅಥವಾ ಜನರನ್ನು ಬಲಿಷ್ಠ ಮಾಡೋದಾಗ್ಲಿ ಇವೆರಡೇ ನಮಗೆ ಮಾಡೋದು ನಮಗೆ ಸಾಕಾಗಲ್ಲ ಇದಕ್ಕಿಂತ ನಾವು ಜಾಸ್ತಿ ಮಾಡಬೇಕು ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಯೋಚನೆ ಕೂಡ ಜನರಿಗೆ ಬರೋಕ್ಕೆ ಶುರು ಮಾಡಿತು ಅದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವೇನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸೊ ಅದರಲ್ಲೂ ಕೂಡ ಈ ಪರಿಸರವನ್ನು ಉಳಿಸೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಎನ್ಕರೇಜ್ ಮಾಡೋದು ಅವು ಕೂಡ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿದೆ ಸೊ ಜನರು ಏನು ಮಾಡಿದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಶುರು ಮಾಡಿದ್ರು ಸೊ ಈಗ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ನಾವೇನಾದರೂ ಯೋಚನೆ ಮಾಡಬೇಕು ಅಂತಂದ್ರೆ ಈ ಮೂರನೇ ಫೇಸಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಬಹಳ ಒಂದು ಒತ್ತು ಕೂಡ ಕೊಡಬೇಕಾಗತ್ತೆ ಸೊ ಇವಾಗ ನಾವು ನೋಡಿದ್ವಿ ಹೇಗೆ ವ್ಯವಸಾಯದ ಬೇರೆ ಬೇರೆ ಫೇಸ್ಗಳು ನಡೀತಾ ಬಂತು ಅಂತ ನಾವು ನೋಡಿದ್ವಿ ಸೀಸನ್ಸ್ ಅನ್ನು ನೋಡಿದ್ವಿ ನಮ್ಮ ದೇಶ ನಮ್ಮ ದೇಶದ ಕೃಷಿ ಎಷ್ಟರ ಮಟ್ಟಿಗೆ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪ್ತಿಯಾಗಿದೆ ಇವೆಲ್ಲ ನೋಡಿದ್ವಿ ಕೃಷಿಗೆ ಇನ್ನೊಂದು ಬಹಳ ಮಹತ್ವದ್ದು ಅಂತಂದ್ರೆ ಭೂಮಿ ಸೊ ಭೂಮಿ ಇಲ್ಲದೆ ಕೃಷಿಯನ್ನು ನಾವು ನಾವು ಬೆಳೆಯಕ್ಕೆ ಬೆಳೆಗಳನ್ನ ಬೆಳೆಯಾಗಲ್ಲ ಹಾಗಿರೋದ್ರಿಂದ ಬೆಳೆಗಳನ್ನು ಬೆಳಿಬೇಕಂತಂದರೆ ಭೂಮಿ ಬಹಳ ಅಗತ್ಯದ್ದು ಅದಕ್ಕೋಸ್ಕರ ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅದಾದ್ಮೇಲೆ ಸರ್ಕಾರ ಯಾವ್ಯಾವೆಲ್ಲ ಕ್ರಮಗಳನ್ನು ತಗೊಳ್ತು ಇದು ಹೇಗೆ ಎಫೆಕ್ಟ್ ಕೂಡ ಬಂತು ಇದ್ರದ್ದು ಫೇಲ್ ಆಯ್ತಾ ಅಥವಾ ಇದರ ಸಕ್ಸಸ್ ಆಯ್ತಾ ಭೂ ಸುಧಾರಣೆ ಏನಿದೆ ಸದ್ಯದ ಮಟ್ಟಿಗೆ ನಾವು ಭೂ ಸುಧಾರಣೆ ಮಸೂದೆಗಳನ್ನ ಬಗ್ಗೆ ನಾವು ನೋಡ್ತಿದೀವಿ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ಒಂದು ಮಧ್ಯಪ್ರವೇಶ ಮಾಡಿ ಒಂದು ಕಮಿಟಿ ಕೂಡ ಮಾಡಿದೆ ಸೊ ತುಂಬ ಸ್ಟ್ರೈಕ್ಗಳು ಕೂಡ ಆಗ್ತದೆ ಎಲ್ಲ ಯಾಕಂತಂದ್ರೆ ಈ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಅದರಲ್ಲೂ ಕೂಡ ಈ ಭೂ ಭೂಮಿಯನ್ನ ಹೇಗೆ ಉಪಯೋಗ ಮಾಡಬೇಕು ಯಾಕಂದ್ರೆ ನಮ್ಮ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ನಮ್ಮ ಒಂದು ಒಬ್ಬ ಮನುಷ್ಯನಿಗೆ ನಾವು ಆಲ್ಮೋಸ್ಟ್ ಎರಡರಿಂದ ಒಂದು ಪಾಯಿಂಟ್ ಐದು ಹೆಕ್ಟೇರ್ ಮಾತ್ರ ಆವರೇಜ್ ಆಗಿ ತಗೊಂಡ್ರೆ ಬರುತ್ತೆ ಸೊ ಇದರಲ್ಲಿ ಬಿಗ್ ಫಾರ್ಮರ್ಸ್ ಅಂತ ಕರಿಬೋದು ಚಿಕ್ಕ ಒಂದು ವ್ಯವಸಾಯ ಮಾಡೋರು ಅಥವಾ ಬಿಗ್ ಬಿಗ್ ಲ್ಯಾಂಡ್ ಲಾಡ್ಸ್ ನಾವೇನು ಕರಿತೀವಿ ಸೊ ಅವರ ಒಂದು ಬೆಳೆಯ ಒಂದು ಏನು ರೀತಿನೇ ಬೇರೆ ಆಗ್ತಾ ಹೋಗುತ್ತೆ ಸೊ ಲ್ಯಾಂಡ್ ರಿಫಾರ್ಮ್ಸ್ ಹೇಗಿತ್ತು ಹೇಗಾಗ್ತಾ ಬಂತು ಅಂತ ನಾವು ನೋಡೋದಾದ್ರೆ ಮೊದಲು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು ಆವಾಗ ಈ ಜಮೀನ್ದಾರಿ ಸಿಸ್ಟಮ್ ಅಂತ ಇತ್ತು ರಾಯತ್ವಾರಿ ಸಿಸ್ಟಮ್ ಅಂತ ಇತ್ತು ಮಹಲ್ವಾರಿ ಸಿಸ್ಟಮ್ ಅಂತ ಇತ್ತು ಸೊ ಇದರಲ್ಲಿ ಡೈರೆಕ್ಟಾಗಿ ವ್ಯವಸಾಯ ಮಾಡೋರು ಅದನ್ನ ಅದರ ಒಂದು ಬೆನಿಫಿಟ್ ಅನ್ನ ತಗೊಳ್ತಾ ಇರಲಿಲ್ಲ ಜಮೀನ್ದಾರ್ ಮದ್ಯ ಇರ್ತಾ ಇದ್ದ ಅವನು ಕಮಿಷನ್ ತಗೊಳ್ತಾ ಇದ್ದ ಮಹಲ್ವಾರ್ ನಲ್ಲಿ ಕೂಡ ಏನ್ ಮಾಡ್ತಾ ಇದ್ರು ಅಲ್ಲಿ ವಿಲೇಜ್ ಹೆಡ್ ಮ್ಯಾನ್ ಏನ್ ಮಾಡ್ತಾ ಅಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಸರ್ಕಾರಕ್ಕೆ ಕೊಡ್ತಾ ಇದ್ದೆ ಅಂದ್ರೆ ಬೆಳೆಯೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಬೆಳೆದ ಒಂದು ತೆರಿಗೆಯನ್ನು ಕಟ್ಟದಂಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ವ್ಯವಸಾಯಕ್ಕೆ ಯಾವುದೇ ಒಂದು ತೆರಿಗೆ ನಮ್ಮ ದೇಶದಲ್ಲಿ ಇವತ್ತು ಇಲ್ಲ ಸೊ ಎಲ್ಲ ಪ್ರಾಕ್ಟಿಸಸ್ ಮೊದ್ಲಿತ್ತು ಸೊ ಇಲ್ಲಿ ನೋಡ್ಬೇಕಾದ್ರೆ ಜಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್

ರಿಮೂವಿಂಗ್ ದಿ ಇನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಪನ್ಸೀಸ್ ಆಫ್ ದಿ ಅಗ್ರಿಯರಿಯನ್ ಸ್ಟ್ರಕ್ಚರ್ ಇನ್ಹೆರಿಟೆಡ್ ಫ್ರಮ್ ದಿ ಪಾಸ್ಟ್ ನಮ್ಮ ದೇಶ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ ಮೇಲು ಕೀಳು ಅನ್ನೋ ಒಂದು ಏನು ಡಿವಿಷನ್ ನಮ್ಮ ದೇಶದಲ್ಲಿ ವರ್ಣ ಸಿಸ್ಟಮ್ ಅಂತ ನಾವೇನು ಕರಿತೀವಿ ತುಂಬಾ ನಾವು ಮೊದಲಿಂದನೂ ಅದನ್ನು ಫಾಲೋ ಮಾಡ್ತಾ ಬಂದಿದ್ದೀವಿ ಇಂಥ ಒಂದು ಸೋಷಿಯೋ ಎಕೊನಾಮಿಕ್ ಸೆಟಪ್ ಅಪ್ ಇರುವಂತ ನಮ್ಮ ಸಮಾಜದಲ್ಲಿ ಈ ಒಂದು ಸುಧಾರಣೆನ ತರೋದು ಬಹಳ ಕಷ್ಟ ಕೂಡ ಆಗುತ್ತೆ ನಾವು ಮುಂದೆ ನೋಡ್ತಾ ಹೋದ್ರೆ ಈ ಭೂ ಸುಧಾರಣೆಗಳು ಫೇಲ್ ಆಗಕ್ಕೆ ಅದು ಒಂದು ಮೇನ್ ಕಾರಣ ಕೂಡ ಆಗುತ್ತೆ ಒಂದನೇ ಉದ್ದೇಶ ಏನಾಗಿತ್ತು ಈ ಸೋಷಿಯಲ್ ಡಿಸ್ಕ್ರಿಪನ್ ಇನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಪೆನ್ಸಿಸ್ ಏನಿತ್ತು ಇದನ್ನ ಒಂದು ಸರಿಪಡಿಸ್ಬೇಕು ಎರಡನೇದು ಸೋಶಿಯೋ ಎಕಾನಮಿಕ್ ಇನ್ಇಕ್ವಾಲಿಟಿ ಬಹಳ ಜನರು ಅವಾಗ ಶ್ರೀಮಂತರಾಗಿದ್ರು ಬಡವರು ಬಹಳ ಜಾಸ್ತಿ ಜನ ಇದ್ರು ಶ್ರೀಮಂತರು ಕೂಡ ಬಹಳ ಕಡಿಮೆ ಇದ್ರು ತುಂಬಾ ಕಡಿಮೆ ಜನ ಎಜುಕೇಟೆಡ್ ಕೂಡ ಇದ್ರು ಯಾಕಂದ್ರೆ ಬ್ರಿಟಿಷ್ ಆಳುವಾಗ ಎಲ್ರಿಗೂ ಅವರು ಎಜುಕೇಶನ್ ಅನ್ನು ಕೊಡ್ಲಿಲ್ಲ ಸ್ವಲ್ಪ ಜನ ಮಾತ್ರ ಬೇರೆ ದೇಶಕ್ಕೆ ಹೋಗಿ ಎಜುಕೇಶನ್ ಅನ್ನ ಕೂಡ ಮಾಡ್ತಿದ್ರು ಸೊ ಎಜುಕೇಶನ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಸೊ ಹಾಗಿರೋದ್ರಿಂದ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಯಾವ ತರಹದ ಸುಧಾರಣೆಗಳನ್ನು ತರಬೇಕು ಅನ್ನೋದು ಚಾಲೆಂಜ್ ಕೂಡ ಆಗಿತ್ತು ಸೊ ಎರಡನೇ ಒಂದು ಉದ್ದೇಶ ಕೂಡ ಆಗಿತ್ತು ಮೂರನೇ ಉದ್ದೇಶ ನಾವು ನೋಡೋದಾದ್ರೆ ಇನ್ಕ್ರೀಸಿಂಗ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂದರೆ ನಮ್ಮ ದೇಶ ಆರ್ಗ್ಯಾನಿಕ್ ಮೊದಲು ನಾವು ನೋಡಿದ ಹಾಗೆ ಗ್ರೀನ್ ರೆವಲ್ಯೂಷನ್ಗಿಂತ ಮೊದಲು ಪ್ರೊಡಕ್ಟಿವಿಟಿ ಅಂತ ನಾವು ಎಷ್ಟು ಉತ್ಪಾದನೆ ಒಂದು ಎಕರೆದಲ್ಲಿ ಮಾಡ್ತೀವಿ ಈ ಡೆವಲಪ್ಡ್ ಕಂಟ್ರಿಗಳು ಒಂದ್ ಎಕರದಲ್ಲಿ ನಮ್ಗಿಂತ ಐದು ಪಟ್ಟು ಜಾಸ್ತಿ ಅವ್ರು ಏನ್ ಮಾಡಬಹುದು ವ್ಯವಸಾಯ ಮಾಡಿ ಬೆಳೆಗಳನ್ನ ಬೆಳಿಬಹುದು ಅದೇ ತರ ಪ್ರೊಡಕ್ಷನ್ ಅನ್ನ ಹೇಗೆ ಇಷ್ಟೇ ಒಂದು ಜಾಗದಲ್ಲಿ ಪ್ರೊಡಕ್ಷನ್ ಅನ್ನ ಹೇಗೆ ನಾವು ಮಾಡಬೇಕು ಅಂತ ಹೇಳಿ ಈ ಮೂರನೇ ಉದ್ದೇಶ ಕೂಡ ಈ ಲ್ಯಾಂಡ್ ರಿಫಾರ್ಮ್ ಸುಧಾರಣೆಗೆ ಭೂ ಸುಧಾರಣೆಯಲ್ಲಿ ನಾವು ನೋಡಬಹುದು ಸೊ ಅದೇ ತರ ಸರ್ಕಾರ ಯಾವ್ಯಾವ ಇನಿಷಿಯೇಟಿವ್ ಅನ್ನ ತಗೊಳ್ತಾ ಬಂತು ಅಂದ್ರೆ ಒಂದೇದು ಅಬಾಲಿಷನ್ ಆಫ್ ದಿ ಇಂಟರ್ಮೀಡಿಯೇಟ್ರೀಸ್ ಯಾರ್ಯಾರೆಲ್ಲ ಮಧ್ಯ ಪ್ರವೇಶ ಮಾಡಿ ಈ ವ್ಯವಸಾಯನ್ನ ಎಫೆಕ್ಟ್ ಮಾಡ್ತಿದ್ರು ಸೊ ಅವರಿಗೆಲ್ಲ ಏನ್ ಮಾಡ್ತು ಸರ್ಕಾರ ಒಂದು ಕಾನೂನುಗಳನ್ನ ತಗೊಂಡು ಬಂತು ನಾನು ಆಗ್ಲೇ ಹಾಗೆ ಜಮೀನ್ದಾರ್ ಇರ್ತಾ ಇದ್ರು ಜಮೀನ್ದಾರರು ಹಣವನ್ನು ಕಲೆಕ್ಟ್ ಮಾಡಿ ಅವರೊಂದು ಸ್ವಲ್ಪ ಕಮಿಷನ್ ತಗೊಂಡು ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇದ್ರು ಅದೇ ತರ ಮಹಲ್ವಾರಿಯಲ್ಲಿ ಈ ಹಳ್ಳಿಗಳ ಒಂದು ಮುಖ್ಯಸ್ಥ ಏನ್ ಮಾಡ್ತಾ ಇದ್ದ ಅವನು ಜನರಿಂದ ಏನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಅವನು ಸರ್ಕಾರ ಕೊಡ್ತಾ ಇದ್ದ ರೋಹಿತ್ವಾರಿಯಲ್ಲಿ ಜನರು ಡೈರೆಕ್ಟ್ ಆಗಿ ಏನು ಸರ್ಕಾರಕ್ಕೆ ಹಣವನ್ನು ಕೊಡ್ತಾ ಇದ್ರು ಸೊ ಈ ಮೂರು ಪ್ರಾಕ್ಟೀಸಸ್ ಅನ್ನ ಸರ್ಕಾರ ಏನ್ ಮಾಡ್ತು ಅಲ್ಲಿ ಪಾಲಿಷ್ ಕೂಡ ಮಾಡ್ತು ಸೊ ಜಮೀನ್ದಾರ್ ಇವತ್ತಿನ ದಿನಕ್ಕಿಲ್ಲ ಮಹಲ್ವಾರಿಯನ್ನು ನಾವೆಲ್ಲಿ ಎಲ್ಲಿ ನೋಡಕ್ ಆಗಲ್ಲ ರೋಹಿತ್ ವಾರಿ ಕೂಡ ನಾವೆಲ್ಲಿ ನೋಡಕ್ಕಾಗಲ್ಲ ಇವೆಲ್ಲ ಮೊದಲಿಂದ ಪಾಲಿಸ್ತಾ ಬಂದಿರುವಂತಹ ಒಂದು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಸ್ ಇವೆಲ್ಲ ಏನ್ ಮಾಡಿದ್ರು ಇವನ್ನೆಲ್ಲ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಿದ್ರು ಎರಡನೇದು ಟೆನೆನ್ಸಿ ರಿಫಾರ್ಮ್ಸ್ ಟೆನೆನ್ಸಿ ಅಂದ್ರೆ ಏನ್ ಮಾಡ್ತಾ ಇದ್ರು ಎಲ್ರಿಗೂ ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಬಹಳ ಒಂದು ಜನಸಂಖ್ಯೆ ಇತ್ತು ಎಲ್ಲರ ಒಂದು ಭೂಮಿ ಏನಾಗಿತ್ತು ಅವ್ರು ಎಷ್ಟ್ರ ಮಟ್ಟಿಗೆ ಅವರು ಅದನ್ನ ಓನ್ ಮಾಡ್ತಾ ಇದ್ರು ಅಂದ್ರೆ ಅದ್ರ ಅದರ ಒಂದು ಮಾಲೀಕತ್ವ ಹೊಂದಿದ್ರು ಅಂತಂದ್ರೆ ಬಹಳ ಕಡಿಮೆ ಇತ್ತು ಸೊ ಹಾಗಿರೋದ್ರಿಂದ ಈ ರೆಗುಲೇಶನ್ ಆಫ್ ದಿ ರೆಂಟ್ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಹಣ ಕೊಡಬೇಕು ಒಂದು ಬಾಡಿಗೆ ತಗೊಂಡು ಏನು ಬೆಳೀತಾ ಇದ್ರು ಎಷ್ಟರ ಮಟ್ಟಿಗೆ ಅವ್ರು ಕೊಡಬೇಕು ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ರು ಟೆನೆನ್ಸಿ ರಿಫಾರ್ಮ್ಸ್ ಅಲ್ಲಿ ಮತ್ತು ಸೆಕ್ಯೂರಿಟಿ ಆಫ್ ಟೆನ್ ಇವರು ಅಗ್ರಿಮೆಂಟ್ ಇರಬೇಕಲ್ಲ ಸೊ ಓನರ್ ಬಂದ್ಬಿಟ್ಟು ಇವತ್ತು ವ್ಯವಸಾಯ ಮಾಡೋನ್ಗೆ ಬಾಡಿಗೆ ಕಟ್ಬಿಟ್ಟು ನಾಳೆ ಬಿಡು ಅಂತ ಹೇಳಿದ್ರೆ ಅವ್ನು ಬಿಡೋಕ್ಕಾಗಲ್ಲ ಅದೇ ತರ ಅವ್ನು ಸೆಕ್ಯೂರಿಟಿ ಆಫ್ ಟೆನ್ ಒಂದು ಸರಿ ಅಗ್ರಿಮೆಂಟ್ ಅನ್ನು ಮಾಡೋದಕ್ಕೋಸ್ಕರ ಕಾನೂನುಗಳನ್ನು ತಗೊಂಡು ಬಂದ್ರು ಮತ್ತು ಅವನು ಓನರ್ಶಿಪ್ ರೈಟ್ಸ್ ಯಾರು ಬೆಳೆಯನ್ನು ಬೆಳೀತಾ ಇದ್ರು ತುಂಬಾ ವರ್ಷಗಳಿಂದ ಅವರಿಗೆ ಓನರ್ಶಿಪ್ ಕೊಡಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ಬಹಳ ಚರ್ಚೆಯಲ್ಲೂ ಕೂಡ ಇತ್ತು ಇದನ್ನ ಅವರು ತಗೊಂಡ್ ಬಂದರು ಏನು ಮಾಲೀಕ ಕೂಡ ಆಗ್ತಾನೆ ಸೊ ಟಿಲ್ಲರ್ ಬಿಕಮ್ಸ್ ದಿ ಓನರ್ ಆಫ್ ದಿ ಲ್ಯಾಂಡ್ ಸೊ ಆ ಒಂದು ಕಾನೂನನ್ನು ಕೂಡ ತಗೊಂಡ್ ಬಂದ್ರು ಬಟ್ ಎಷ್ಟರ ಮಟ್ಟಿಗೆ ಇವೆಲ್ಲ ಸಕ್ಸಸ್ಫುಲ್ ಆಯ್ತು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ ಇದನ್ನ ಸೊ ಇವೆಲ್ಲ ಸರ್ಕಾರದ ಒಂದು ನಿರ್ಧಾರಗಳಾಗಿದ್ದು ಒಂದು ರೆಗ್ಯುಲೇಷನ್ ಆಫ್ ದಿ ರೆಂಟ್ ಬಾಡಿಗೆಯನ್ನು ನಿರ್ಧಾರ ಮಾಡೋದು ಅಧಿಕಾರ ವಿಧಿಯನ್ನು ಭದ್ರತೆ ಪಡಿಸೋದು ಇನ್ನೊಂದು ಬಾಡಿಗೆದಾರರಿಗೆ ಮಾಲೀಕತ್ವದ ಹಕ್ಕುಗಳನ್ನು ಕೊಡೋದು ಸೊ ಎಲ್ಲ ಸುಧಾರಣೆಗಳನ್ನು ಸರ್ಕಾರ ತರಕ್ಕೆ ಪ್ರಯತ್ನ ಕೂಡ ಮಾಡ್ತು ಸೊ ಆಗಲೇ ನೋಡಿದ ಹಾಗೆ ಒಂದನೇ ಫೇಸನ್ನು ನೋಡಿದರೆ ನೋಡಿದ್ರೆ ನಾವು ಏನು ಮಾಡಿದ್ರು ಸರ್ಕಾರ ಈ ಎಲ್ಲ ಅಂಶಗಳನ್ನ ತಂತು ಬಟ್ ನಾನು ಹೇಳಿದ ಹಾಗೆ ನಮ್ಮ ದೇಶ ಬಹಳ ವೈವಿಧ್ಯತೆಯ ಹೊಂದಿರುವಂಥ ದೇಶ ತುಂಬಾ ಜನರು ಬಡವರಿದ್ದಾರೆ ಜಾತಿ ವ್ಯವಸ್ಥೆ ಇದೆ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ ಇದೆ ಮಹಿಳೆಯರ ಮತ್ತು ಗಂಡು ಮಕ್ಕಳ ಮರು ಇರುವಂತಹ ವ್ಯತ್ಯಾಸ ಕೂಡ ಜಾಸ್ತಿ ಇದೆ ಸೊ ಇದನ್ನ ನಾವು ಸರಿಪಡಿಸ್ಬೇಕು ಅಂತಂದ್ರೆ ಇದು ಬಹಳ ವರ್ಷಗಳದ ಒಂದು ಹೋರಾಟ ಕೂಡ ಆಗುತ್ತೆ ಸೊ ಇಂತಹ ಒಂದು ಸಮಾಜದಲ್ಲಿ ಈ ಒಂದು ಸುಧಾರಣೆಗಳನ್ನ ಏನು ಸರ್ಕಾರ ತರಕ್ಕೆ ಪ್ರಯತ್ನ ಮಾಡ್ತು ಅದನ್ನ ಅವರು ಇಂಪ್ಲಿಮೆಂಟ್ ಕೂಡ ಮಾಡಕ್ ಆಗ್ಲಿಲ್ಲ ಸ್ವಲ್ಪರ ಮಟ್ಟಿಗೆ ಅದು ಎಫೆಕ್ಟಿವ್ ಆಯಿತು ಬಟ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಅಂತ ಹೇಳಕ್ಕೆ ಆಗಲಿಲ್ಲ ಸೊ ಆ ಕಾರಣಕ್ಕೋಸ್ಕರನೇ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಈ ಗ್ರೀನ್ ರೆವಲ್ಯೂಷನ್ ಹಿಟ್ ಆಯ್ತು ನಮ್ಗೆ ಸಕ್ಸಸ್ ಆಯ್ತು ಯಾಕೆಂದ್ರೆ ಗ್ರೀನ್ ರೆವಲ್ಯೂಷನ್ಗೆ ಬೇಕಾಗಿರುವಂತಹ ಏನು ರಿಕ್ವೈರ್ಮೆಂಟ್ಸ್ ಏನಂದ್ರೆ ಅವ್ರಿಗೆ ಭೂಮಿ ಬೇಕಿತ್ತು ದೊಡ್ಡ ದೊಡ್ಡ ಭೂಮಿ ಬೇಕಿತ್ತು ನೀರು ಬೇಕಿತ್ತು ಹಾಗೂ ಹಣ ಬೇಕಿತ್ತು ಹಣ ಯಾಕೆ ಬೇಕಿತ್ತು ಗೊಬ್ಬರ ಖರೀದಿ ಮಾಡೋದಾಗ್ಲಿ ಹೈ ಇಲ್ಡಿಂಗ್ ವೆರೈಟಿ ಬೀಜಗಳನ್ನು ಖರೀದಿ ಮಾಡೋದಾಗ್ಲಿ ಇವಕ್ಕೆಲ್ಲ ಹಣ ಬೇಕಿತ್ತು ಸೊ ಇವರು ಇವೆಲ್ಲ ಫೆಸಿಲಿಟಿ ಇದ್ದಿದ್ದು ದೊಡ್ಡ ದೊಡ್ಡ ಜನರ ಹತ್ರ ಯಾರು ಜಾಸ್ತಿ ಒಂದು ಭೂಮಿಯನ್ನು ಹೊಂದಿದ್ರು ಅವರಿಗೆ ಇದು ಗ್ರೀನ್ ರೆವಲ್ಯೂಷನ್ ಹೇಳಿ ಮಾಡಿ ಕೊಟ್ಟಿರುವಂತ ಒಂದು ನಿರ್ಧಾರ ಕೂಡ ಆಗಿತ್ತು ಸರ್ಕಾರದ ಸೊ ಆಗಿರೋದ್ರಿಂದ ಯಾವಾಗ ಗ್ರೀನ್ ರೆವಲ್ಯೂಷನ್ ಬರಕ್ ಶುರು ಮಾಡ್ತೋ ಸರ್ಕಾರ ಈ ಭೂ ಸುಧಾರಣೆಗಳನ್ನ ಏನು ತರಕ್ಕೆ ಶುರು ಮಾಡ್ತೋ ಆ ಒಂದು ಮಹತ್ವ ಅಲ್ಲಿ ಕಳ್ಕೊಳ್ತಾ ಹೋಗ್ತು ಸೊ ಏನ್ ಮಾಡಿದ್ರು ಈ ಎಸ್ಪೆಷಲಿ ಮಹಲ್ವಾರಿ ಜಮೀನ್ದಾರ್ ಇವೆಲ್ಲ ತೆಗೆದ್ಬಿಟ್ರು ಅದು ಯಾಕಂದ್ರೆ ಕಣ್ಣಿ ಕಾಣ್ತಾ ಇತ್ತು ಬೇರೆ ಒಂದು ರಿಫಾರ್ಮ್ಸ್ ಅನ್ನು ಏನು ತಗೊಂಡ್ ಬರ್ತಾ ಇತ್ತು ಸರ್ಕಾರ ಅದನ್ನೆಲ್ಲ ಜನರು ಅಲ್ಲಗಳಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಕ್ಯಾಸ್ಟ್ ದೊಡ್ಡ ದೊಡ್ಡ ಜಾತಿಯವರು ಸರ್ಕಾರದ ಒಟ್ಟಿಗೆ ಲಾಬಿ ಮಾಡಿಬಿಟ್ಟು ಆ ಎಲ್ಲವನ್ನು ವಿರೋಧ ಕೂಡ ಮಾಡಿದರು ದೊಡ್ಡ ದೊಡ್ಡ ಲ್ಯಾಂಡ್ಲ್ಯಾಡ್ಸ್ಗಳು ಕೂಡ ಇದನ್ನ ವಿರೋಧ ಮಾಡಿದ್ರು ಸೊ ಹಾಗಿರೋದ್ರಿಂದ ನಮ್ಮ ದೇಶದಲ್ಲಿ ಯಾವುದೇ ಒಂದು ನಿರ್ಧಾರ ಆಗಬೇಕಂತಂದ್ರೆ ಮೆಜಾರಿಟಿ ಏನಂತ ನಾವು ಕರಿತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜನರು ಯಾವ ದೊಡ್ಡ ಜಾತಿ ಇರಲಿ ಹಣವಂತರು ನಾವು ಪಾಲಿಸಿಗಳನ್ನ ಇನ್ಫ್ಲೂಯೆನ್ಸ್ ಕೂಡ ಮಾಡ್ತಾರೆ ಅದು ನಮ್ಮ ದೇಶದ ಪರಿಸ್ಥಿತಿ ಆಗಿದೆ ಹಾಗಿರೋದ್ರಿಂದ ಆ ಟೈಮಲ್ಲೂ ಕೂಡ ಈ ಭೂ ಸುಧಾರಣೆಗಳು ಫೇಲ್ ಅಂತ ನಾವು ಹೇಳಿ ಕರಿಬಹುದು ಈ ಲ್ಯಾಂಡ್ ರಿಫಾರ್ಮ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ನಾವೇನು ಕರಿತೀವಿ ಏನಾಯ್ತು ಅಲ್ಲಿ ಫೇಲ್ ಅಂತ ನಾವು ಹೇಳಿ ಕರಿಬಹುದು ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ ಆಗಿರೋದ್ರಿಂದ ಗ್ರೀನ್ ರೆವಲ್ಯೂಷನ್ ಎಲ್ಲರಿಗೂ ಫೇವರೇಟ್ ಆಯ್ತು ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಇವಕ್ಕೆಲ್ಲ ಇವ ಇದರ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಸೊ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ದೊಡ್ಡ ದೊಡ್ಡ ಜಾತಿಯವ್ರಗಾಗ್ಲಿ ಈ ಗ್ರೀನ್ ರೆವಲ್ಯೂಷನ್ ಬಹಳ ಫೇವರೇಟ್ ಕೂಡ ಆಯಿತು ಸೊ ಏನು ಮಾಡಿದ್ರು ಗ್ರೀನ್ ರೆವಲ್ಯೂಷನ್ ಸಕ್ಸಸ್ ಕೂಡ ಆಯಿತು ಬಟ್ ಅದಾದ್ಮೇಲೆ ನಾವು ಆಗಲೇ ಚರ್ಚೆ ಮಾಡಿದಾಗ ಗ್ರೀನ್ ರೆವಲ್ಯೂಷನ್ ಒಂದು ಪರಿಣಾಮ ಏನಿದೆ ಎಲ್ಲ ಅಂಶಗಳನ್ನು ಕೂಡ ನಾವು ಆಗಲೇ ಕೂಡ ಡಿಸ್ಕಸ್ ಕೂಡ ಮಾಡಿದ್ದೀವಿ ಸೊ ಎರಡನೇ ಫೇಸ್ ಒಂದನೇ ಫೇಸ್ ನಾವು ನೋಡಿದ್ವಿ ಲ್ಯಾಂಡ್ ರಿಫಾರ್ಮ್ಸ್ ಎರಡನೇ ಫೇಸ್ ನಾವು ನೋಡೋದಾದರೆ ದ ಸೆಕೆಂಡ್ ಫೇಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ದಿ ಪ್ರೊಸೆಸ್ ಆಫ್ ದಿ ಎಕನಾಮಿಕ್ ರಿಫಾರ್ಮ್ಸ್ ನಾವು ಎಕನಾಮಿಕ್ ರಿಫಾರ್ಮ್ಸನ್ನು ನೋಡೋದಾದರೆ ಎಲ್ ಪಿ ಜಿ ರಿಫಾರ್ಮ್ಸ್ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಜೇಷನ್ ಈ ಗ್ಲೋಬಲೈಜೇಷನ್ ಬೇಕಾಗಿರುವಂತಹ ಲಿಬರಲೈಸೇಷನ್ ಮತ್ತು ಪ್ರೈವೇಟೈಜೇಷನ್ ಈ ಒಂದು ಸಮಯದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಕೂಡ ಮಾಡ್ತಾ ಇತ್ತು ಉತ್ತೇಜನ ಮಾಡ್ತಾ ಇತ್ತು ನೀವೇನಂದ್ರೆ ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶಕ್ಕೆ ಇಂಪೋರ್ಟ್ ಮಾಡಿ ಎಲ್ಲ ಅಂಶಗಳಿಗೆ ಅದು ಒತ್ತು ಕೊಡ್ತಾ ಇತ್ತು ಸೊ ಇವುಗಳನ್ನೆಲ್ಲ ಹೇಗೆ ನಾವು ಫೇಸ್ ಮಾಡಬೇಕು ಇದಕ್ಕೆ ಬೇಕಾಗಿರುವಂತಹ ಭೂ ಸುಧಾರಣೆಗಳು ಏನು ಅಂತ ಸರ್ಕಾರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಹಾಗೆ ಅವರಲ್ಲಿ ಬಂದಿದ್ದು ನಮ್ಮ ದೇಶದ ಈ ಭೂಮಿ ಏನಾಗಿತ್ತು ಸರಿಯಾಗಿ ಮ್ಯಾಪ್ ಕೂಡ ಆಗಿರಲಿಲ್ಲ ಮ್ಯಾಪ್ ಅಂತಂದ್ರೆ ಯಾರಿಗೆ ಎಷ್ಟು ಇದೆ ಯಾಕಂದ್ರೆ ಹಳೆಯ ಒಂದು ಪದ್ಧತಿಯಲ್ಲಿ ಅಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಲಿಲ್ಲ ಜಮೀನ್ದಾರಿ ಇತ್ತು ಹಲ್ವಾರು ಇತ್ತು ರಾಯತ್ ಸಿಸ್ಟಮ್ ಇತ್ತು ಬ್ರಿಟಿಷ್ ಆಳ್ತಾ ಇದ್ರು ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಇದ್ರು ಸೊ ಅವ್ರೇನ್ ಮಾಡಿದ್ರು ಈ ಭೂಮಿಯನ್ನ ಜನರಿಗೆ ಕೊಡ್ತಿರ್ಲಿಲ್ಲ ಸೊ ಯಾರ ಒಂದು ಹೆಸರಲ್ಲಿ ಭೂಮಿ ಇದೆ ಅಂತ ಈ ಸಮಸ್ಯೆಗಳು ಕೂಡ ಆಗಿತ್ತು ಸೊ ಸರ್ಕಾರದ ಮೊದಲು ಪ್ರಯಾರಿಟಿ ಏನಾಯಿತು ಮ್ಯಾಪ್ ಅನ್ನ ಮಾಡೋದು ಯಾರ ಭೂಮಿ ಐಡೆಂಟಿಫೈ ಮಾಡೋದನ್ನ ಅವರು ಮೊದಲು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಸೊ ಫೇಸ್ ಟೂ ಅಲ್ಲಿ ನಾವು ನೋಡೋದಾದ್ರೆ ದ ಎಕನಾಮಿಕ್ ರಿಫಾರ್ಮ್ಸ್ ಎಕ್ಸ್ಪೋಸ್ ದಿ ಎಕನಾಮಿ ಟು ನ್ಯೂ ಎಮರ್ಜಿಂಗ್ ರಿಯಾಲಿಟೀಸ್ ಅಂದರೆ ಹೊಸದಾಗಿ ಬರುವಂಥ ಚಾಲೆಂಜಸ್ಸು ವರ್ಲ್ಡ್ ಟ್ರೇಡ್ ಆರ್ಗನೈಸನ್ಸ್ ಆಗಲಿ ಅವರು ಒಂದು ಏನು ಮಾಡಿದರು ಕಾಂಪಿಟೇಟಿವ್ ವರ್ಲ್ಡ್ ಕೂಡ ಆಯಿತು ಸೊ ಅದಕ್ಕೆ ಬೇಕಾಗಿರೋ ರಿಫಾರ್ಮ್ಸ್ ಅಂದರೆ ಮ್ಯಾಪಿಂಗ್ ಬೇಕಾಯ್ತು ನಮಗೆ ಭೂಮಿಯನ್ನು ಮ್ಯಾಪ್ ಮಾಡೋದು ಮತ್ತು ಡಿವೈಸಿಂಗ್ ಅ ಫೇರ್ ಬಟ್ ಸ್ಪೀಡಿ ಪ್ರೊಸೆಸ್ ಆಫ್ ದಿ ಲ್ಯಾಂಡ್ ಎಕ್ವಿಸೇಷನ್ ಲ್ಯಾಂಡ್ ಎಕ್ವೈರ್ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ಬಹಳ ಸಮಸ್ಯೆ ಇದೆ ಯಾಕಂದರೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ರೆ ಹತ್ತು ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಅನ್ನೋ ಅಂದಾಜು ಸೊ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಸ್ಪೀಡಿ ಇನ್ನು ಟ್ರಯಲ್ ಆಫ್ ದಿ ಕೇಸಸ್ ಯಾವುದು ಅಕ್ವೈರ್ ಮಾಡಬೇಕಾದ್ರೆ ಏನಾದ್ರು ಕೇಸ್ ಆದ್ರೆ ಅದನ್ನ ಬೇಗ ಅವರು ಬಗೆಹರಿಸಬೇಕು ಸೊ ಆ ಒಂದು ಕ್ರಮಗಳನ್ನ ತಗೊಳ್ತು ನಮ್ಮ ದೇಶ ಅದಾದ್ಮೇಲೆ ಟ್ರಾನ್ಸ್ಪರೆಂಟ್ ಎಫೆಕ್ಟಿವ್ ಲೀಸಿಂಗ್ ಪಾಲಿಸಿ ಲೀಸ್ ಭೂಮಿಯನ್ನ ಲೀಸ್ ಕೊಡಬೇಕಾದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಸೊ ಎಲ್ಲ ಅಂಶಗಳನ್ನ ಇಟ್ಕೊಂಡ್ಬಿಟ್ಟು ಫೇಸ್ ಟೂ ಅಲ್ಲಿ ನಾವೇನು ಮಾಡಿದ್ವಿ ಸರ್ಕಾರ ಎಲ್ಲಾ ಅಂಶಗಳನ್ನ ತಗೊಂಡ್ಬಂತು ಸೊ ನಮ್ಮ ರಾಜ್ಯದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನೋಡಬೇಕಾದ್ರೆ ಈ ಭೂಮಿ ಅಂತ ಏನು ಸಾಫ್ಟ್ವೇರ್ ಇದೆ ಇದು ಕೂಡ ಏನು ಮಾಡುತ್ತೆ ಅಲ್ಲಿ ಲ್ಯಾಂಡ್ ಸರ್ವೆ ಆಗುತ್ತೆ ಮ್ಯಾಪ್ ಆಗುತ್ತೆ ಹೆಸರು ಕರೆಕ್ಟ್ ಆಗಿ ಬರುತ್ತೆ ಅಲ್ಲಿ ನಿಮ್ಮ ಹೆಸರು ಏನು ಓನರ್ಶಿಪ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಓನರ್ಶಿಪ್ ಕರೆಕ್ಟ್ ಆಗಿ ಗೊತ್ತಾದ್ರೆ ಈ ಮಾರೋದಕ್ಕಾಗಲಿ ಖರೀದಿ ಮಾಡೋದಕ್ಕಾಗಲಿ ಬಹಳ ಈಸಿ ಆಗುತ್ತೆ ಯಾಕಂದ್ರೆ ಇಲ್ಲದೆ ಇದ್ರೆ ಯಾರ್ಯಾರೆಲ್ಲ ಎಲ್ಲ ಲ್ಯಾಂಡ್ ಗೆ ಪಾಸ್ ಆಗ್ತಾ ಬಂದಿದೆ ಅವ್ರಿಗೆ ಬಂದ್ಬಿಟ್ಟು ಲಿಟಿಗೇಷನ್ ಮಾಡ್ಬೋದು ಸಮಸ್ಯೆ ಮಾಡ್ಬೋದು ಅವಾಗ ಏನಾಗೋಗ್ಬಿಡುತ್ತೆ ಸಮಸ್ಯೆ ಕೋರ್ಟಲ್ಲಿ ಉಳ್ಕೊಳ್ಳುತ್ತೆ ಮಾರೋನ್ಗೂ ಸಮಸ್ಯೆ ಖರೀದಿ ಮಾಡೋನ್ಗೂ ಸಮಸ್ಯೆ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಎರಡನೇ ಫೇಸ್ ಅಲ್ಲಿ ಸರ್ಕಾರ ಈ ಎಲ್ಲ ಕ್ರಮಗಳನ್ನು ತಗೊಳ್ತು ಒಂದು ಮ್ಯಾಪಿಂಗ್ ಮಾಡ್ತು ಡಿವೈಸಿಂಗ್ ಸ್ಪೀಡಿ ಫಾಸ್ಟ್ ಆಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಕ್ರಮಗಳನ್ನು ತಗೊಳ್ತು ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಕೂಡ ಒಂದು ಕ್ರಮಗಳನ್ನು ಅದು ಕೈಕೊಳ್ತು ಇದರ ಒಟ್ಟಿಗೆ ಇವತ್ತಿನ ಒಂದು ಡಿಸ್ಕಶನ್ ಅನ್ನು ನಾವು ಮುಗಿಸ್ತಾ ಇದ್ದೀವಿ ಇದರಲ್ಲಿ ಏನೆಲ್ಲ ಚರ್ಚೆ ಮಾಡಿದೀವಿ ಅಂತಂದ್ರೆ ಭೂಮಿ ಬಗ್ಗೆ ಕೃಷಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇಂಟ್ರೊಡಕ್ಷನ್ ಎಷ್ಟರ ಮಟ್ಟಿಗೆ ಅದು ನಮ್ಮ ದೇಶದ ಆದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಷ್ಟು ಜನರಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆಮೇಲೆ ನಾವು ಸೀಸನ್ಸ್ ಅನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ ಖಾರಿಫ್ ಸೀಸನ್ ಮತ್ತು ರಾಬಿ ಸೀಸನ್ ಅದೇ ತರ ನಾವು ಲ್ಯಾಂಡ್ ಅಕ್ವಿಜ್ ಲ್ಯಾಂಡ್ ಭೂ ಸುಧಾರಣೆಗಳನ್ನು ಕೂಡ ನೋಡಿದ್ವಿ ಅದೇ ತರ ಹೇಗೆ ನಾವು ಫುಡ್ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಯಾವ್ಯಾವೆಲ್ಲ ಫೇಸಸ್ ನಾವು ನಮ್ಮ ದೇಶದಲ್ಲಿ ನಾವು ಅದರ ಒಂದು ಫೇಸಸ್ ಅನ್ನು ಕ್ರಾಸ್ ಮಾಡಿದ್ವಿ ಹೇಗೆಲ್ಲ ರಿಯಾಕ್ಟ್ ಮಾಡಿದ್ವಿ ಅಥವಾ ರಿಫಾರ್ಮ್ಸ್ ಅನ್ನ ಸರ್ಕಾರ ತೊಗೊಂಡ್ ಬಂತು ಅಂತ ನಾವು ಎಲ್ಲ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಸೊ ಈ ವಿಡಿಯೋನ ಎಲ್ಲರೂ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗಿದ್ರೆ ಯಾರೆಲ್ಲ ಪ್ರೀವಿಯಸ್ ವಿಡಿಯೋಸ್ ಇದು ಹನ್ನೊಂದೇ ಒಂದು ವಿಡಿಯೋ ಆಗಿದೆ ಯಾರೆಲ್ಲ ಪ್ರೀವಿಯಸ್ ವೀಡಿಯೋಸನ್ನು ನೋಡಿಲ್ಲ ಅವರು ನಮ್ಮ ಯೂಟ್ಯೂಬ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಇಂಡಿಯನ್ ಎಕಾನಮಿ ಒಂದು ಪ್ಲೇ ಲಿಸ್ಟಲ್ಲಿ ಹೊಡೆದ್ರೆ ಎಲ್ಲ ನಿಮಗೆ ಡೀಟೇಲ್ಸ್ ಅಥವಾ ಲೆಕ್ಚರ್ಸ್ ನಿಮಗೆ ಸಿಗುತ್ತೆ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡ್ಬೋದು ಸೊ ಬರೋ ಒಂದು ವಿಡಿಯೋಗಳಲ್ಲಿ ಏನು ಅಗ್ರಿಕಲ್ಚರ್ ಸೆಕ್ಟರ್ ಇದೆ ಇದರ ಮೇಲೆ ಚರ್ಚೆ ಮಾಡುವಂತಹ ಬಹಳ ವಿಷಯಗಳು ಪೆಂಡಿಂಗ್ ಇದೆ ಈ ರೀಸೆಂಟ್ ಡೆವಲಪ್ಮೆಂಟ್ಸ್ ಇರಲಿ ಸರ್ವೆಗಳಾಗ್ಲಿ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಬರೋ ಒಂದು ವಿಡಿಯೋದ ವಿಷಯಗಳನ್ನ ನಾವು ಚರ್ಚೆ ಕೂಡ ನಾವು ಮಾಡೋಣ ಸೊ ಇದರ ಒಟ್ಟಿಗೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು